Share screen, okay. Okay, so we are going to talk about machinar method. Machinar method andre yenu? Erdu shabda ide, onnu machine ide, innondu R ide. So normally this type of depreciation is used in the factories. So factories galalli naavu enanna use martteve, machines anna use martteve. Now ee machines bare ondu varsha maatra use aagudalla sariya. So let us say that I have a huge plant, ondu factory ide nannadu, aa factory ge naanu ondu machinery anna purchase maadidene. So I'm going to use this machinery for let's say 3 years, moor varsha ee machinery anna use maadtene. So how should I depreciate it? Normal aagi ಏನ್ ಹೇಳ್ತಾರೆ, ನೀವು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಅಂತ. ಆದ್ರೆ ನಾನು ಹೇಳ್ತೇನೆ ಇಲ್ಲ. ಯಾಕಂತ ಹೇಳ್ತಾರೆ, ಫಸ್ಟ್ ಇಯರ್ ಅಲ್ಲಿ ನಾನು ಮೆಷಿನ್ ಅನ್ನು ಜಾಸ್ತಿ ಯೂಸ್ ಮಾಡ್ತೇನೆ, ಸೆಕೆಂಡ್ ಇಯರ್ ಅಲ್ಲಿ ನಾನು ಮೆಷಿನರಿ ಅನ್ನು ಚೂರು ಕಡಿಮೆ ಯೂಸ್ ಮಾಡ್ತೇನೆ, ಥರ್ಡ್ ಇಯರ್ ಅಲ್ಲಿ ನಾನು ಮೆಷಿನರಿ ಅನ್ನು ಇನ್ನೂ ಜಾಸ್ತಿ ಯೂಸ್ ಮಾಡ್ತೇನೆ. ಸೊ ಯು ಕ್ಯಾನ್ ಗಿವ್ ಮಿ ಅ ಯಾವುದು ಡೈರೆಕ್ಟ್ ಫಾರ್ಮುಲಾ ಹೇಳಲಿಕ್ಕೆ ಆಗಲ್ಲ ನಿಮ್ಗೆ, ಫಸ್ಟ್ ಇಯರ್ ಎಷ್ಟು ಹಾಕಿ, ಸೆಕೆಂಡ್ ಇಯರ್ ಎಷ್ಟು ಹಾಕಿ, ಥರ್ಡ್ ಇಯರ್ ಎಷ್ಟು ಹಾಕಿ ಅಂತ. ಸೊ ಆಲ್ ದಟ್ ಯು ಹ್ಯಾವ್ ಟು ಡೂ ಇಸ್ ಆ ಮೆಷಿನ್ ಎಷ್ಟು ಯೂಸ್ ಆಗಿದೆ ಅಂತ ನೋಡಿ, ಆ ಮೆಷಿನ್ ಎಷ್ಟು ಯೂಸ್ ಆಗಿದೆ ಅಂತ ನೋಡಿ, ಆನ್ ದಟ್ ಬೇಸಿಸ್ ಪ್ರಪೋರ್ಷನೇಟ್ ಆಗಿ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡುವಂತದ್ದು. ಆಸ್ ಸಿಂಪಲ್ ಆಸ್ ದಿಸ್. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಸೇ ಇನ್ ಇಯರ್ ಒನ್ ಐ ಹ್ಯಾವ್ ಯೂಸ್ಡ್ ಮೆಷಿನರಿ ಫಾರ್, ಲೆಟ್ ಅಸ್ ಸೇ ಐ ಹ್ಯಾವ್ ಯೂಸ್ಡ್ ಮೆಷಿನರಿ ಫಾರ್ 100 ಅವರ್ಸ್, ಅಂಡ್ ಇನ್ ಇಯರ್ ಟೂ ಐ ಹ್ಯಾವ್ ಯೂಸ್ಡ್ ಇಟ್ ಫಾರ್ 200 ಅವರ್ಸ್, ಅಂಡ್ ಇನ್ ಇಯರ್ ತ್ರೀ ಐ ಹ್ಯಾವ್ ಯೂಸ್ಡ್ ಇಟ್ ಫಾರ್ 300 ಅವರ್ಸ್. 300 ಗಂಟೆಗೆ ಆ ಮೆಷಿನರಿನ ರನ್ ಮಾಡಿದ್ದೇನೆ. ಸೊ ನಾವು ಡಿಪ್ರಿಸಿಯೇಷನ್, ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟು ಹಾಕಬೇಕು, ಅದು ಯಾವ ರೇಷ್ಯೋದಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು, 1:2:3. ಆಸ್ ಸಿಂಪಲ್ ಆಸ್ ದಿಸ್. ದಿಸ್ ಇಸ್ ವಾಟ್ ಮೆಷಿನರ್ ಮೆಥಡ್. ಆಯ್ತಾ, ಈಗ ನೋಡಿ ಸಮ್ ನೋಡಿ, ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ಕ್ಲಿಯರ್ಲಿ. ಮೆಷಿನ್ ವಾಸ್ ಪರ್ಚೇಸ್ಡ್ ಫಾರ್ 30 lakh rupees. ನೀವು 30 lakh ಕೊಟ್ಟು ಒಂದು ಮೆಷಿನರಿ ಅನ್ನ ತಗೊಂಡಿದ್ದೀರಾ, ಅಂಡ್ ಅದನ್ನು ಟೋಟಲ್ ಆಗಿ ಎಷ್ಟು ಅವರ್ಸ್ ಯೂಸ್ ಮಾಡಬಹುದು, ಎಸ್ಟಿಮೇಷನ್ ಎಷ್ಟು ಗಂಟೆ ಯೂಸ್ ಮಾಡಬಹುದು ಅದನ್ನ, 24,000 hours you can use that machinery. Next is, continue reading the question. Odi. ಸೊ ದ ಸ್ಕ್ರಾಪ್ ವ್ಯಾಲ್ಯೂ ಇಸ್ 2 lakh rupees ಅಂತ ಹೇಳಿದ್ರೆ, ನಾನು ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟು ಹಾಕಬೇಕು, 30 lakh ಇಸ್ ದ ವ್ಯಾಲ್ಯೂ, 2 lakh ನಾನು ಸೇಲ್ ಮಾಡೋ ಕೂಡ ನಮಗೆ ಸಿಗುತ್ತೆ. ಸೊ ಹೌ ಮಚ್ ಶುಡ್ ಐ ಡಿಪ್ರಿಸಿಯೇಟ್, ಓನ್ಲಿ 28 lakh rupees. ಆ 28 lakhವನ್ನು ನಾನು ಯಾವ ರೀತಿ ಡಿಪ್ರಿಸಿಯೇಟ್ ಮಾಡ್ಬೇಕು ಅವ್ರು ಹೇಳಿದ್ದಾರೆ, ಆನ್ ದ ಬೇಸ್ ಆಫ್ ಮೆಷಿನಾರ್. ಆಯ್ತಾ, ಅಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಫಸ್ಟ್ 3 ವರ್ಷ ನಾನು ಪ್ರತಿ ವರ್ಷಕ್ಕೆ ಎಷ್ಟು ಗಂಟೆ ಯೂಸ್ ಮಾಡ್ತೇನೆ, 3000 ಗಂಟೆ ಯೂಸ್ ಮಾಡ್ತೇನೆ. ಆ ನಂತರದ 3 ವರ್ಷದಲ್ಲಿ ಪ್ರತಿ ವರ್ಷ 2600 ಗಂಟೆ ಯೂಸ್ ಮಾಡ್ತೇನೆ. ಆ ನಂತರದ 7th, 8th, 9th, 10th ಆ ನಂತರದ 4 ವರ್ಷ ಐ ಯೂಸ್ 1800 hours ಪರ್ ಇಯರ್. ಸೊ ಫಾರ್ ದ ಫಸ್ಟ್ 3 ಇಯರ್ಸ್ ಡಿಪ್ರಿಸಿಯೇಷನ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೇಕು ನೋಡಿ, ಪ್ರತಿ ವರ್ಷ ಎಷ್ಟು ಗಂಟೆ ಯೂಸ್ ಮಾಡ್ತೇನೆ, 3000. ಟೋಟಲ್ ಎಷ್ಟು, 24,000 hours ಐ ಕ್ಯಾನ್ ಯೂಸ್ ದಿಸ್. ಇಂಟು ವಾಟ್ ಇಸ್ ಅ ಡಿಪ್ರಿಸಿಯಬಲ್ ವ್ಯಾಲ್ಯೂ, ಡಿಪ್ರಿಸಿಯಬಲ್ ವ್ಯಾಲ್ಯೂ ಇಸ್ ಇಟ್ 30 lakh rupees? ನೋ, ಇಟ್ ಇಸ್ 30 lakh minus 2 lakh, ಅಂದ್ರೆ 28 lakh rupees. ಇದು ಇಯರ್ ಒನ್. ಎಷ್ಟು ಬರುತ್ತೆ ಡಿಪ್ರಿಸಿಯೇಷನ್ ಇಯರ್ ಯಾವುದು, 4, 5, 6, ಈ 3 ವರ್ಷಕ್ಕೆ ಎಷ್ಟು ಡಿಪ್ರಿಸಿಯೇಷನ್ ಹಾಕಬೇಕು, 2600 24,000 into 28 lakh rupees. ಆ ನಂತರದ ವರ್ಷಕ್ಕೆ ಡಿಪ್ರಿಸಿಯೇಷನ್ ಎಷ್ಟು ಹಾಕಬೇಕು, 1800 divided by 2400 into 28 lakh rupees. ಸೊ ಯು ವಿಲ್ ಗೆಟ್ ಆನ್ಯುವಲ್ ಡಿಪ್ರಿಸಿಯೇಷನ್. ಆನ್ಸರ್ ಎಷ್ಟು ಬರುತ್ತೆ, ವಾಟ್ ಇಸ್ ಆನ್ಸರ್?
Is it 3,50,000 rupees? Anantrada list barate 3,03,333. Anantrada list barate 2,10,000 rupees. So 3,50,000 year one, 3,50,000 year two, 3,50,000 year three. Anantradali 3,03,333 for year four, year five, year six each. Anantradali 2,10,000 for year seven, eight, nine, ten each. So that is what machinery is. Simple. Let's go forward and understand production units method. Now, production unit method is slight modification of machinery method. Machinery method alli we charge depreciation on the base of input. Input anta helidre nan eshtu consume martena adra mele I charge depreciation. In production method, instead of nan eshtu consume martena adra mele hakudra badalu nan eshtu produce martena adra mele nan depreciation hakteni. For example, let us say I purchased a ಯಾವುದು ಒಂದು ನಿಮ್ಮ ಅಂಗಡಿಯಲ್ಲಿ ಕಬ್ಬಿನ ಜ್ಯೂಸ್ ತೆಗಿತಾರೆ ನೋಡಿ, ಶುಗರ್ ಕೇನ್ ಜ್ಯೂಸ್, ಅದರದ್ದು ನಾನು ಮೆಷಿನ್ ಪರ್ಚೇಸ್ ಮಾಡಿದೆ ಅಂತ ಅನ್ಕೊಳ್ಳಿ. ಅಂಡ್ ಐ ಹ್ಯಾವ್ ಪೇಯ್ಡ್ 10,000 ರುಪೀಸ್ ಫಾರ್ ದಟ್ ಮೆಷಿನ್. ಯೂಸಿಂಗ್ ದಟ್ ಮೆಷಿನ್ ಫಸ್ಟ್ ವರ್ಷ ನಾನೊಂದು 2,000 ಗ್ಲಾಸ್ ಇದ್ದು ಜ್ಯೂಸ್ ಪ್ರೊಡ್ಯೂಸ್ ಮಾಡ್ತೇನೆ. ಸೆಕೆಂಡ್ ಇಯರ್ ಐ ಪ್ರೊಡ್ಯೂಸ್ 4,000 ಗ್ಲಾಸಸ್. ಥರ್ಡ್ ಇಯರ್ ಐ ಪ್ರೊಡ್ಯೂಸ್ 5,000 ಗ್ಲಾಸ್ ಆಫ್ ಶುಗರ್ ಕೇನ್. ನಾ ಡಿಪ್ರಿಸಿಯೇಷನ್, ಈ 10,000 ಡಿಪ್ರಿಸಿಯೇಷನ್ ಐ ಶುಡ್ ಚಾರ್ಜ್ ಇನ್ ದ ರೇಷಿಯೋ ಆಫ್ 2:4:5. ಸಿಂಪಲ್. ಸೊ ಇಟ್ ಇಸ್ ಆನ್ ದ ಬೇಸ್ ಆಫ್ ಮೈ ಔಟ್ಪುಟ್. ಲುಕ್ ಎಟ್ ದ ಕ್ವಶನ್ ಅಂಡ್ ಐ ವಾಂಟ್ ಯು ಟು ಸಾಲ್ವ್ ದಿಸ್ ಸಮ್. ಒಂದು ಜಸ್ಟ್ ಫಾರ್ ದ ಪರ್ಪಸ್ ಆಫ್ ಡೂಯಿಂಗ್ ಇಟ್, ಡೂ ಇಟ್. ನಾಟ್ ದಟ್ ಯು ನೋ ದೇರ್ ಇಸ್ ಸಮ್ ಗ್ರೇಟ್ ಲರ್ನಿಂಗ್ ಇನ್ ದಿಸ್, ವೆರಿ ಈಸಿ, ಡೂ ಇಟ್.
All right. So that being done, let us go for the next one. So I'm receiving the answers. So it is a simple method. Next illustration. Okay. So now we have something called as depletion method. And again, depletion method is also something similar to both the machine hour method and production method. Illi depletion anta word navu hege use martive anta helidre depletion anta helidre see depreciation is for a machinery. Depletion is a word what we use for natural resources. For example, let us say I purchase a mine. Onu mine anna purchase martene granite mine martu nange adrinda. So when I purchase it, okay, let us say that you own that piece of land. Nan heltene nimge 10 lakh rupay kodtene nimmadond 10 ekre iddu nange neevu mine anna nange barthu kodbek neevu, and I can use it for let us say 5-6 varsha tane use maadabodu anta nama agreement ide. So idu enide nimma 10 ekre land anna nimge kottidira. Can I depreciate the land? Answer is no. Land is not a depreciable asset. I cannot depreciate the land. Aadre enagutunta anta helidre na nimge 10 lakh kottidani ee mine ge. Now I am using this mine and I am extracting the granite. Now let us say that granite yavudide out of the total granite yavud extraction madlik agutte nange first year I extract 20%. So first year only I need to ee nimge 10 lakh kottidani adra 20% I should write off in my books. Next year I only again extract 10% of granite, then in that next year 10% anana write off madbeku. That is what depletion method is. And again it is similar to production method. The only difference is the word usage what they use. Illi nodiga measure surya took lease of a eno now kariyuvantadu kore quarry whatever. Okay, so quarry on 1/1/2013 for how much? 1 crore ge ಒಂದು ಕ್ವಾರಿಯನ್ನ ತೆಕೊಂಡಿದ್ದಾರೆ. ಆಸ್ ಪರ್ ಟೆಕ್ನಿಕಲ್ ಎಸ್ಟಿಮೇಟ್ ದ ಟೋಟಲ್ ಕ್ವಾಂಟಿಟಿ ಆಫ್ ಮಿನರಲ್ ಡೆಪಾಸಿಟ್ ಇಸ್ 2 lakh tons. ಎಷ್ಟಿದೆ? 2 lakh 10. ನಾನು ಒಟ್ಟು ಎಷ್ಟು ಹಣ ಕೊಟ್ಟಿದ್ದೇನೆ? 1 crore ಕೊಟ್ಟಿದ್ದೇನೆ. ಅದರಿಂದ ಎಷ್ಟು ನನಗೆ ಇದು ಮಾಡಬಹುದು, ಪ್ರೊಡ್ಯೂಸ್ ಮಾಡಬಹುದು? 2 lakh ton ಪ್ರೊಡ್ಯೂಸ್ ಮಾಡಬಹುದು ಅಂತ ಹೇಳಿದ್ರೆ 1 ton ಗೆ ನಾನು ಎಷ್ಟು ಡಿಪ್ರಿಸಿಯೇಷನ್ ಹಾಕಬೇಕು? ಟೆಲ್ ಮೀ, ಇಫ್ ಫಾರ್ 2 lakh tons, if I have paid 1 crore rupees for 1 ton, how much should I depreciate? Okay, good. So I have answered. Okay, 50. So ಒಂದು ಯೂನಿಟಿಗೆ ಒಂದು ಟನ್ ಗೆ 50 ರೂಪಾಯಿ ನಾನು ಡಿಪ್ರಿಸಿಯೇಟ್ ಮಾಡ್ತೇನೆ. ಸೊ 2013 ಅಲ್ಲಿ 2000 ಟನ್ ಅನ್ನ ನಾನು ಯಾವ್ದು ಮಾಡಿದ್ದೇನೆ, ಪ್ರೊಡ್ಯೂಸ್ ಮಾಡಿದ್ದೇನೆ. 2000 ಟನ್ ಅನ್ನ ನನಗೆ ಎಕ್ಸ್ಟ್ರಾಕ್ಟ್ ಮಾಡಿದ್ದೇನೆ ಅಲ್ಲಿಂದ. ಸೊ ನಾನು 2013 ಗೆ ಎಷ್ಟು ಡಿಪ್ರಿಸಿಯೇಷನ್ ಹಾಕಬೇಕು, 14 ಗೆ ಎಷ್ಟು ಹಾಕಬೇಕು, 15 ಗೆ ಎಷ್ಟು ಹಾಕಬೇಕು? ಕ್ವಿಕ್ಲಿ ಇನ್ ಒನ್ ಸೆಂಟೆನ್ಸ್ ಓನ್ಲಿ ರೈಟ್ ದ ಆನ್ಸರ್. 2013, 14, 15 ಹೌ ಮಚ್ ಶುಡ್ ಐ ಡಿಪ್ರಿಸಿಯೇಟ್? ಪ್ರತಿ ಒಂದು ಟನ್ನಿಗೆ 50 ರೂಪಾಯಿ ಡಿಪ್ರಿಸಿಯೇಷನ್ ಹಾಕ್ತೇನೆ. ಸೊ ಇನ್ ದ ಇಯರ್ 13, 14, 15 ಹೌ ಮಚ್ ಇಸ್ ದ ಡಿಪ್ರಿಸಿಯೇಷನ್? So it is 2000 into 50, that gives me 1 lakh rupees. Here 10,000 into 50, that gives me 5 lakh rupees. And 15,000 into 50, that gives me 7,50,000 rupees. This is it. Aitha idu nanna every year depreciation. Look at it. They are also doing the same thing.
ಫಸ್ಟ್ ಗೆ ಲೀಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್, ಇದು ಅಸೆಟ್ ಪರ್ಚೇಸಿಂಗ್ ಎಂಟ್ರಿ. ಅಂಡ್ ಎವ್ರಿ ಇಯರ್ ಡಿಪ್ರಿಸಿಯೇಷನ್, ಹಿಯರ್ ಇಟ್ ಇಸ್ 1 lakh, ಹಿಯರ್ ಇಟ್ ಇಸ್ 5 lakh, ಹಿಯರ್ ಇಟ್ ಇಸ್ 7 lakh 50,000. ಸಿಂಪಲ್. ಐ ನಾಟ್ ಗೋಯಿಂಗ್ ಟು ಡೂ ಇಟ್ ಅಗೇನ್ ಬಿಕಾಸ್ ದ ಸೇಮ್, ದ ಓನ್ಲಿ ಥಿಂಗ್ ಇಸ್ ಹೌ ದ ಡಿಪ್ರಿಸಿಯೇಷನ್ ಅಮೌಂಟ್ ಇಸ್ ಅರೈವ್ಡ್. ಅದರ್ ದನ್ ದಟ್ ಎವ್ರಿಥಿಂಗ್ ಇಸ್ ಸೇಮ್ ದಟ್ ವಿ ಹ್ಯಾವ್ ಸ್ಟಡಿಡ್ ಬಿಫೋರ್. ನಾವು ಒನ್ ಮೋರ್ ಆಸ್ಪೆಕ್ಟ್ ದಟ್ ವಿ ನೀಡ್ ಟು ಡಿಸ್ಕಸ್ ಇಸ್ ಪ್ರಾಫಿಟ್ ಆರ್ ಲಾಸ್ ಆನ್ ಸೇಲ್ ಆರ್ ಡಿಸ್ಪೋಸಲ್ ಆಫ್ ಪ್ರಾಪರ್ಟಿ. ಈಗ ಎಕ್ಸಾಮಿಗೆ ಇಲ್ಲಿಂದ ಕ್ವಶನ್ ಬರುತ್ತೆ ಬಂದ್ರೆ. ಸೊ ಲೆಟ್ ಅಸ್ ಡೈರೆಕ್ಟ್ಲಿ ಟು ದ ಕ್ವಶನ್. ಓಕೆ, ನಾವು ಈಗ ಏನಾಗಿದೆ ಅಂತ ಹೇಳಿದ್ರೆ, ಅ ಫರ್ಮ್ ಪರ್ಚೇಸ್ ಅ ಫರ್ಮ್ ಪರ್ಚೇಸ್ ಆನ್ 1st January 2015 ಸರ್ಟೇನ್ ಮಿಷನರೀಸ್ ಫಾರ್ 5,82,000 ಅಂಡ್ ಸ್ಪೆಂಡ್ 18,000 ಫಾರ್ ಇಟ್ಸ್ ಎರೆಕ್ಷನ್. ಅಂತ ಹೇಳಿದ್ರೆ 582,000 ಕೊಟ್ಟು ನಾನೊಂದು ಮಿಷನರಿ ಪರ್ಚೇಸ್ ಮಾಡಿದ್ದೇನೆ, ಪ್ಲಸ್ 18,000 rupees ಅದನ್ನ ಇನ್ಸ್ಟಾಲೇಷನ್ ಮಾಡಿ ಖರ್ಚು ಮಾಡಿದ್ದೇನೆ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮೈ ಮಿಷನರಿ? ಇಸ್ ಇಟ್ 5,82,000 ಆರ್ ಇಸ್ ಇಟ್ 6 lakh? ದ ಆನ್ಸರ್ ಈಸ್ ಇಟ್ ಈಸ್ 6 lakh rupees ಬಿಕಾಸ್ ಇನ್ಸ್ಟಾಲೇಷನ್ ಎಕ್ಸ್ಪೆನ್ಸಸ್ ಹ್ಯಾಸ್ ಟು ಬಿ ಆಡೆಡ್ ಟು ದ ವ್ಯಾಲ್ಯೂ ಆಫ್ ದ ಮಿಷನರಿ. ಸೊ 6 lakh rupees ಖರ್ಚು ಮಾಡಿದ್ದೇನೆ. ಸೊ ಆನ್ July 1st 2015 ಎನದರ್ ಮಿಷಿನ್ ಫಾರ್ 2 lakh ವಾಸ್ ಎಕ್ವೈರ್ಡ್. ಇನ್ನೊಂದು ಮಿಷಿನ್ ಎಷ್ಟು ಕೊಟ್ಟು ತಗೊಂಡಿದ್ದೇನೆ? 2 lakh ಕೊಟ್ಟು ತಗೊಂಡಿದ್ದೇನೆ. ಆಯ್ತಾ? ಸೊ ಈಗ ಎಷ್ಟಿದೆ ಮಿಷನರಿ ಹತ್ರ? ದೇರ್ ಇಸ್ ಮಿಷನರಿ 1 ಅಂಡ್ ದೆನ್ ದೇರ್ ಇಸ್ ಮಿಷನರಿ 2. ಮಿಷನರಿ 1 ನಾನು ಎಷ್ಟಕ್ಕೆ ಪರ್ಚೇಸ್ ಮಾಡಿದ್ದೇನೆ? 6 lakh rupees ಪರ್ಚೇಸ್ ಮಾಡಿದ್ದೇನೆ. ಮಿಷನರಿ 2 ನಾನು ಎಷ್ಟು ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಿದ್ದೇನೆ? 2 lakh rupees ಕೊಟ್ಟು ಪರ್ಚೇಸ್ ಮಾಡಿದ್ದೇನೆ. ಸೊ ನಾವು ಲೆಟ್ ಇಸ್ ಟಾಕ್ ಅಬೌಟ್ 2015. ಫಸ್ಟ್ ಜನವರಿ 2015 ಗೆ ಪರ್ಚೇಸ್ ಮಾಡಿರುವಂತದ್ದು. ಈಗ ಸೊ ಫಸ್ಟ್ ಇಯರ್ ಗೆ ಡಿಪ್ರಿಸಿಯೇಷನ್ ಎಷ್ಟಾಗುತ್ತೆ? ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಇಸ್ ಹೌ ಮಚ್? ಇಲ್ಲಿ ನೋಡಿ ಲಾಸ್ಟ್ ಲೈನ್, ಡಿಪ್ರಿಸಿಯೇಷನ್ ವಾಸ್ ಪ್ರೊವೈಡೆಡ್ ಫಾರ್ ಆನ್ವಲಿ ಆನ್ 31st December ಅಟ್ ದ ರೇಟ್ ಆಫ್ 10% ಪರ್ ಆನಮ್ ಆನ್ WDV. ಆನ್ ವಿಚ್ ಮೆಥಡ್? WDV, ರಿಟರ್ನ್ ಆನ್ ವ್ಯಾಲ್ಯೂ ಮೆಥಡ್, ನಾಟ್ SLM, ಡೋಂಟ್ ಕನ್ಫ್ಯೂಸ್ ಹಿಯರ್. ಸೊ ಇಯರ್ ಒನ್ ಡಿಪ್ರಿಸಿಯೇಷನ್ ಎಷ್ಟು? 6 lakh ಮೇಲೆ ಎಷ್ಟು ಪರ್ಸೆಂಟೇಜ್ ಡಿಪ್ರಿಸಿಯೇಷನ್? 10%. ಸೊ ಇಟ್ ಈಸ್ 60,000 rupees. ಸೊ ವಾಟ್ ಈಸ್ ದ ಬ್ಯಾಲೆನ್ಸ್ ಕ್ಯಾರಿ ಡೌನ್? ಇಟ್ ಈಸ್ 5 lakh 40,000. 5 lakh 40,000 ಆ ನಂತರದಲ್ಲಿ ಮಿಷನರಿ ನಾನು ಏನ್ ಮಾಡಿದ್ದೇನೆ ನೋಡಿ, ಆನ್ 1st July 2016, ಯಾವಾಗ? ಇನ್ 16, ಆನ್ 1st July 16, ದ ಮಿಷನರಿ ಪರ್ಚೇಸ್ಡ್ ಆನ್ 1st January 2015 ಹ್ಯಾವಿಂಗ್ ಬೀನ್ ಅಬ್ಸಲ್ಯೂಟ್ ವಾಸ್ ಆಕ್ಷನ್ ಫಾರ್ 3,86,000. ಅದರ ಅರ್ಥ ಏನು ಕೇಳಿ, ಐ ಡೂ ಇಟ್ ಇನ್ ಅ ಫ್ರೆಶ್ ಶೀಟ್ ಅಂಡ್ ಐ ಎಕ್ಸ್ಪ್ಲೇನ್ ಇಟ್ ಯು. ಓಕೆ, ಸೊ ಈಗ ನಾವು ಬರೀ ಮಿಷನರಿ ಒಂದರ ಕತೆ ಮಾತಾಡೋಣ. ಸೊ ದಿಸ್ ಇಸ್ ದ ಟೈಮ್ ಲೈನ್. ನಾನು ಪರ್ಚೇಸ್ ಯಾವಾಗ ಮಾಡಿದ್ದು? 1st January 2015 ಪರ್ಚೇಸ್ ಮಾಡಿದ್ದೇನೆ. ಎಷ್ಟು ಹಣ ಕೊಟ್ಟಿದ್ದೇನೆ? 6 lakh rupees ಕೊಟ್ಟಿದ್ದೇನೆ. ಆ ನಂತರದಲ್ಲಿ ಇಯರ್ ಎಂಡ್ ಆಗುವಾಗ ಡಿಪ್ರಿಸಿಯೇಷನ್ ಹಾಕ್ತೇನೆ. ಆಯ್ತಾ? ಇಯರ್ ಎಂಡ್ ಈ ವರ್ಷಕ್ಕೆ ಎಷ್ಟು ಡಿಪ್ರಿಸಿಯೇಷನ್ ಹಾಕ್ತೇನೆ ನಾನು? 60,000 rupees ಡಿಪ್ರಿಸಿಯೇಷನ್ ಹಾಕ್ತೇನೆ. ಸೊ ಇಯರ್ ಎಂಡ್ ಆಗುವಾಗ ಅದರ ವ್ಯಾಲ್ಯೂ ಎಷ್ಟಾಗಿದೆ ಈಗ? 5,40,000 rupees. ಆ ನಂತರದಲ್ಲಿ ಏನಾಯ್ತು ನೆಕ್ಸ್ಟ್ ಇಯರ್ ಆಗುವಾಗ? 1st July 2016, 6 ತಿಂಗಳಾದ ನಂತರ ನಾನು ಅದನ್ನು ಮಾರ್ತೇನೆ. ಸೊ ಫಸ್ಟ್ ಕ್ವಶನ್ ಏನಂತ ಹೇಳಿದ್ರೆ, ಈ 6 ತಿಂಗಳಿಗೆ ಡಿಪ್ರಿಸಿಯೇಷನ್ ಹಾಕಬೇಕಾ ಬೇಡವಾ? ಹಾಕಬೇಕಾದ್ರೆ ಎಷ್ಟು? ವಾಟ್ ಈಸ್ ಅಮೌಂಟ್ ಆಫ್ ಡಿಪ್ರಿಸಿಯೇಷನ್ ಐ ನೀಡ್ ಟು ಚಾರ್ಜ್ ಫಾರ್ ದಿಸ್ 6 months? ಆನ್ಸರ್ ಮೀ. Okay. So the answer is depreciation has to be charged, and it is not an SLM method. It is not an SLM method where I will say first year 80,000, 60,000, so second year 60,000, 30,000. No, it is not SLM method. It is WDV. So 5,40,000 mele nanu 10% is depreciation for half year I need to charge. That is how much? 27,000 rupees.
So once I charge this 27,000 rupees depreciation, what is going to be the value as on 1/7/16? 5,40,000 minus 5,40,000 minus is to 27,000. That will give me 5,13,000 is the value of the asset. ಇದನ್ನ ನಾನು ಎಷ್ಟು ರೂಪಾಯಿಗೆ ಮಾರಿದ್ದೇನೆ ಸರ್ಮಲ್ ಏನ್ ಹೇಳಿದ್ದಾರೆ ನೋಡಿ, ಇಟ್ ವಾಸ್ ಸೋಲ್ಡ್ ಫಾರ್ 3,86,000 ರುಪೀಸ್. ಎಷ್ಟಕ್ಕೆ ಮಾರಿದ್ದೇನೆ ಇದನ್ನ? 3,86,000 ರುಪೀಸ್ ಗೆ ಮಾರಿದ್ದೇನೆ. ವಾಟ್ ಇಸ್ ದ ಕಾಸ್ಟ್? 5,13,000 ಮಾರಿದ್ದಷ್ಟಕ್ಕೆ 3,86,000 ರುಪೀಸ್ ಗೆ. ಸೊ ವಾಟ್ ಇಸ್ ದ ಲಾಸ್ ದಟ್ ಐ ಆಮ್ ಸಫರಿಂಗ್? 127,000 ರೂಪಾಯಿ ಲಾಸ್ ಆನ್ ಸೇಲ್ ಆಫ್ ಮೆಷಿನರಿ ಒನ್. Clear everybody? This is how I am supposed to think. Aitala? Okay. Anantadalli samme en heltare nodi. What happened to this is M1 kathe. Now let us talk about the story of M2. M2 anna, when did I purchase it? Let's go back to the sum. Nodi. When did I purchase M2? July 1st 2015 another machinery 2 lakh was acquired. Sari alla? So yavag purchase madid nanu July 1st ge purchase madid 2015 ge eshtu kahana kharch madide nanu adakke? I have paid 2 lakh rupees. So depreciation yavag charge martene? December 31st 2015 eshtu tingalige? Bare 6 tingalige. What is the depreciation? Depreciation is to correct, it is 10,000 rupees. ಎಷ್ಟು ಬರುತ್ತೆ ಡಿಪ್ರಿಸಿಯೇಷನ್ ಇದಕ್ಕೆ ಮೇಲೆ? 10,000 ರೂಪಾಯಿ. ನೆಕ್ಸ್ಟ್ ಆಯ್ತಾ? ನೆಕ್ಸ್ಟ್ ಏನಾಯ್ತು? ಅದನ್ನ ಏನಾದ್ರು ನಾನು ಸೇಲ್ ಮಾಡಿದೆನಾ? ಇಲ್ಲ, ಅದನ್ನ ನಾನು ಸೇಲ್ ಮಾಡಲಿಲ್ಲ. ಸೊ ಫಾರ್ ದ ನೆಕ್ಸ್ಟ್ ಇಯರ್ ವಾಟ್ ಶುಡ್ ಬಿ ದ ಡಿಪ್ರಿಸಿಯೇಷನ್? December 31st ಇಂದ ಏನಾದ್ರು December 31st ತನಕ ಡಿಪ್ರಿಸಿಯೇಷನ್ ಅಮೌಂಟ್ ಹೇಳಿ ಎಷ್ಟು ಅಂತ. Two lakh is the value out of which 10,000 I will deduct it, so it becomes 1,90,000. 1,90,000 mele again 10%, so it becomes 19,000 as depreciation. 19,000 as depreciation. Okay. Next, let us talk about M3. Let's talk about M3. M3 ಅನ್ನ ಯಾವಾಗ ನಾನು ಪರ್ಚೇಸ್ ಮಾಡಿದ್ ನೋಡಿ ಇಲ್ಲಿ. On 1/16 ನಾನು ಒಂದು ಅಸೆಟ್ ಅನ್ನು ಸೇಲ್ ಮಾಡ್ತೇನೆ ಆನಂತರದಲ್ಲಿ, ಆ್ಯಂಡ್ ಆನ್ ದ ಸೇಮ್ ಡೇಟ್ ದ ಫ್ರೆಶ್ ಮಿಷನರಿ ವಾಸ್ ಪರ್ಚೇಸ್ಡ್ ಎಟ್ ಅ ಕಾಸ್ಟ್ ಆಫ್ 4,00,000 ರುಪೀಸ್. ಎಷ್ಟಕ್ಕೆ? 4,00,000 ರುಪೀಸಿಗೆ. ಸೊ ಅದು ಯಾವಾಗ ನಾನು ಪರ್ಚೇಸ್ ಮಾಡುವಂಥದ್ದು? 1st July 2016ಗೆ 4,00,000 ಕೊಟ್ಟು ಪರ್ಚೇಸ್ ಮಾಡ್ತೇನೆ. ಸೊ ಡಿಪ್ರಿಸಿಯೇಷನ್ ಯಾವಾಗ ಹಾಕುವಂಥದ್ದು? 31/12/16 ತನಕ. ಸೊ ಎಷ್ಟು ತಿಂಗಳು ಯೂಸ್ ಮಾಡಿದ್ದೇನೆ? 6 ತಿಂಗಳು ಯೂಸ್ ಮಾಡಿದ್ದೇನೆ. At the rate of 10% per annum, depreciation is start back here. Right answer is 20 lakh. Oh, sorry, 20,000 rupees, not 20 lakhs. It is 20,000. Correct? So, as on last year, what is the depreciation? Now, for machine one, it is how much? It is 27,000. Machine two, it is 19,000. Machine three, it is 20,000. Total is tagatha gadre 27 plus 19 plus 20. Is taito? Total depreciation comes to 66,000. Good. ಓಕೆ. ಆದ್ರೆ ನನ್ನ ಎಕ್ಸಾಮ್ ಅಲ್ಲಿ ಇದನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡಬೇಕು? ಎಕ್ಸಾಮ್ ಅಲ್ಲಿ ಐ ಆಮ್ ಸಪೋಸ್ ಟು ಪ್ರೊಡ್ಯೂಸ್ ಸಮಥಿಂಗ್ ಲೈಕ್ ದಿಸ್. ದಿಸ್ ಇಸ್ ದ ಮಿಷನರಿ ಅಕೌಂಟ್. ಐ ಆಮ್ ನಾಟ್ ಗೋಯಿಂಗ್ ಟು ಓಪನ್ M1, M2, M3, ಎಲ್ಲ ಒಂದೇ ಅಕೌಂಟ್ ಅಲ್ಲಿ ಬರುತ್ತೆ ಮಿಷನರಿ ಅಕೌಂಟ್ ಅಂತ. ಫಸ್ಟ್ ಎಂಟ್ರಿ ಏನ್ ಪಾಸ್ ಮಾಡ್ತೇನೆ? ಫಾರ್ ಅ ಪರ್ಚೇಸ್ ಆಫ್ ದ ಫಸ್ಟ್ ಮಿಷನರಿ 5,82,000 ನೋಡಿ. ಈ ರೀತಿ
ಯಾವುದು ಟೂ ಬ್ಯಾಂಕ್ ಟೂ ಬ್ಯಾಂಕ್ 5,82,000 ಪ್ಲಸ್ 18,000 ಟೋಟಲ್ ಎಷ್ಟಾಯ್ತು 6,00,000 ಆಯ್ತು. ಇದು ಫಸ್ಟ್ ಎಂಟ್ರಿ. ಆ ನಂತರದಲ್ಲಿ ಇನ್ನೊಂದು ಮೆಸೆಟ್ ಪರ್ಚೇಸ್ ಮಾಡಿದಾನೆ ಯಾವಾಗ ಜುಲೈ ಫಸ್ಟ್ ಗೆ. ಸೊ ಎಂಟ್ರಿ ಅಗೇನ್ ಇಸ್ ಗೋಯಿಂಗ್ ಟು ಬಿ 2 ಬ್ಯಾಂಕ್ 2 ಲಾಕ್ ರುಪೀಸ್. ಸೊ ನನ್ನದು ಎರಡು ಎಸೆಟ್ ಇದೆ M1 ಅಂಡ್ M2 ಆಸ್ ಆನ್ ಇಯರ್ ಒನ್. ಅದರ ಮೇಲೆ ನಾನು ಡಿಪ್ರಿಸಿಯೇಷನ್ ಎಷ್ಟು ಹಾಕಬೇಕು ಎಷ್ಟು ಹಾಕಬೇಕು ಇಲ್ಲಿ ನೋಡಿದ್ವಿ ಅಲ್ಲ, ಫಸ್ಟ್ ಇಯರ್ಗೆ ಇಲ್ಲಿ 60,000 ಹಾಕಿದ್ದೇನೆ ಅಂಡ್ ಇಲ್ಲಿ 10,000. ಟೋಟಲ್ ಡಿಪ್ರಿಸಿಯೇಷನ್ ಎಷ್ಟು ಹಾಕಬೇಕು ಹಾಗಾದ್ರೆ 60 + 10 ಅಂತ ಹೇಳಿ ಟೋಟಲ್ ಇಟ್ ಶುಡ್ ಬಿ 70,000 ರುಪೀಸ್. ಸೊ ಬೈ ಡಿಪ್ರಿಸಿಯೇಷನ್ ಎಷ್ಟಾಯ್ತು 70,000. ದೆನ್ ವಾಟ್ ಎವರ್ ಇಸ್ ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ. ನೆಕ್ಸ್ಟ್ ಟೂ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಸ್ 7,30,000. ಈಗ ಐ ಎಮ್ ಸೆಲ್ಲಿಂಗ್ ಅನ್ ಎಸೆಟ್ ಅಲ್ಲ, M1 ಅನ್ನ ಸೇಲ್ ಮಾಡ್ತೇನೆ. ಆ M1 ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ಹಾಕಬೇಕು ಇಲ್ಲಿದೆ ನೋಡಿ 27,000 ರುಪೀಸ್. ಯಾಕಂತ ಹೇಳಿದ್ರೆ ದಿಸ್ ಇಸ್ ನಾಟ್ ಆಸ್ ಆನ್ December 31st, ದಿಸ್ ಇಸ್ ಆಸ್ ಆನ್ July 1st ಅರ್ಧ ವರ್ಷದಲ್ಲಿ. ಸೊ ಐ ವಿಲ್ ಸೇ ಬೈ ಡಿಪ್ರಿಸಿಯೇಷನ್ ಆನ್ ಸೋಲ್ಡ್ ಮೆಷಿನ್ ಹೌ ಮಚ್ ಇಟ್ ಈಸ್ 27,000. ಈಗ ವೆನ್ ಎವರ್ ಐ ಆಮ್ ಸೆಲ್ಲಿಂಗ್ ಅ ಮೆಷಿನರಿ ಫಸ್ಟ್ ಎಂಟ್ರಿ ಐ ಪಾಸ್ ಇಸ್ ಡಿಪ್ರಿಸಿಯೇಷನ್. ಆ ನಂತರದಲ್ಲಿ ಐ ಹ್ಯಾವ್ ಟು ಅರೈವ್ ಎಟ್ ವಾಟ್ ಇಸ್ ದ ಲಾಸ್. ಲಾಸ್ ಎಷ್ಟಾಗಿದೆ ನನಗೆ 1,27,000 ಲಾಸ್ ಆಯಿತು. ಸರ್ 1,27,000 ಹೇಗೆ ಸಿಕ್ಕಿತ್ತು? ಈ ರೀತಿ 6,00,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ದೇನೆ. ಇಯರ್ ಒನ್ ಐ ಚಾರ್ಜ್ ಡಿಪ್ರಿಸಿಯೇಷನ್ ಆಫ್ 60,000 ರುಪೀಸ್. ಸೊ ಅಟ್ ದ ಬಿಗಿನಿಂಗ್ ಆಫ್ ಇಯರ್ ಟೂ ದ ವ್ಯಾಲ್ಯೂ ಆಫ್ ಮೆಷಿನರಿ ಇಸ್ 5,40,000. ಆಯ್ತಾ, ನಾನು ಆ ದಿವಸವೇ ನಾನು ಮಾರಿದ್ರೆ 5,40,000 ದೇರ್ ಇಸ್ ನೋ ಪ್ರಾಫಿಟ್, ದೇರ್ ಇಸ್ ನೋ ಲಾಸ್. ಆದ್ರೆ ನಾನೇನ್ ಮಾಡಿದ್ದೇನೆ, 6 ತಿಂಗಳು ಯೂಸ್ ಮಾಡಿದ್ದೇನೆ. 6 ತಿಂಗಳು ಯೂಸ್ ಮಾಡುವಾಗ 6 ತಿಂಗಳಿದ್ದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ? ಬೈ 27,000 ರುಪೀಸ್ ಕಡಿಮೆ ಆಗಿ ದ ವ್ಯಾಲ್ಯೂ ಆಸ್ ಆನ್ 1st July 2016 ಇಸ್ 5,13,000. ನಾನು 5,13,000 ಇದನ್ನು ಮಾರಿದ್ರೆ ದರ್ ಇಸ್ ನೋ ಪ್ರಾಫಿಟ್, ದರ್ ಇಸ್ ನೋ ಲಾಸ್. ಬಟ್ ಐ ಸೋಲ್ಡ್ ಇಟ್ ಫಾರ್ 3,86,000 ರುಪೀಸ್. ದಟ್ ಮೀನ್ಸ್ ದರ್ ಇಸ್ ಅ ಲಾಸ್ ಆಫ್ 1,27,000 ರುಪೀಸ್. ಸೊ ವಾಟ್ ಶುಡ್ ಬಿ ದ ಎಂಟ್ರಿ? ಲುಕ್ ಅಟ್ ದ ಎಂಟ್ರಿ, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಹೌ ಮಚ್? 3,86,000 ಟು ಮೆಷಿನರಿ. ಎಷ್ಟೊದ್ದು ಮೆಷಿನರಿ ಹೊರಗೆ ಹೋಗ್ತಾ ಉಂಟು? ಎಷ್ಟೊದ್ದು ಹೊರಗೆ ಹೋಗ್ತಾ ಉಂಟು ಮೆಷಿನರಿ? 5,13,000 ಇದ್ದು ಮೆಷಿನರಿ ಹೊರಗೆ ಹೋಗ್ತಾ ಉಂಟು. ಕರೆಕ್ಟಾ? 5,13,000 ಇದ್ದು ಮೆಷಿನರಿ ಹೊರಗೆ ಹೋಗ್ತಾ ಉಂಟು. ಸೊ ವಾಟ್ ಇಸ್ ಅ ಬ್ಯಾಲೆನ್ಸ್? ಲಾಸ್ ಆನ್ ಸೇಲ್ 1,27,000 ರುಪೀಸ್. 1,27,000 ರುಪೀಸ್ ಇಸ್ ದ ಲಾಸ್. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್, ಲಾಸ್ ಆನ್ ಸೇಲ್ ಅಕೌಂಟ್ ಡೆಬಿಟೆಡ್ ಟು ಮೆಷಿನರಿ. ಅದರ್ ವೇ ಆಫ್ ಟೆಲ್ಲಿಂಗ್ ಇಸ್ ಮೆಷಿನರಿ ಅಕೌಂಟ್ ಕ್ರೆಡಿಟೆಡ್ ಬೈ ಬ್ಯಾಂಕ್ ವಿತ್ 3,86,000 ರುಪೀಸ್ ಅಂಡ್ ಬೈ ಲಾಸ್ ಆನ್ ಸೇಲ್ ಬೈ ಹೌ ಮಚ್? 1,27,000 ರುಪೀಸ್. ಅದೆರಡು ಇದೆ ಇಲ್ಲಿ. 3,86,000 ಬೈ ಬ್ಯಾಂಕ್, 1,27,000. ನಾವ್ ವಿ ಆರ್ ಟಾಕಿಂಗ್ ಅಬೌಟ್ ಅದರ್ ಟು ಮೆಷಿನರೀಸ್, ದಟ್ ಈಸ್ M2 ಅಂಡ್ M3. M2 ಮತ್ತೆ M3 ಡಿಪ್ರಿಸಿಯೇಷನ್ ಎಷ್ಟಾಗತ್ತೆ? ದಟ್ ಈಸ್ ಇಲ್ಲಿ ನೋಡಿ, M2 ಮೇಲೆ ಡಿಪ್ರಿಸಿಯೇಷನ್ ಎಷ್ಟು? 19,000. M3 ಮೇಲೆ ಡಿಪ್ರಿಸಿಯೇಷನ್ ಎಷ್ಟು? 20,000. ಸೊ ಟೋಟಲ್ ಆಗಿ ಎಷ್ಟಾಯ್ತು? 39,000. ಹಿಯರ್ ಇಟ್ ಇಸ್. ಓಕೆ, ಆಲ್ಸೋ ಅಟ್ ದ ಸೇಮ್ ಟೈಮ್ ಐ ಆಮ್ ಪರ್ಚೇಸಿಂಗ್ ಇನ್ ಅದರ್ ಮಿಷನರಿ. ಸೊ ಅಗೇನ್ ಎಂಟ್ರಿ ಇಸ್ 2 ಬ್ಯಾಂಕ್ ಅಕೌಂಟ್ 4,00,000 ರುಪೀಸ್. ದೆನ್ ಐ ಬ್ಯಾಲೆನ್ಸ್ ಇಟ್ ಅಂಡ್ ಐ ಗೆಟ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ 5,51,000 ರುಪೀಸ್. ಓಕೆ, ಕಾಪಿ ಡೌನ್. ನಿಮ್ಮದೇ ವರ್ಕಿಂಗ್ಸ್ ಮಾಡಿ, ಡೈರೆಕ್ಟ್ ಕಾಪಿ ಮಾಡಬೇಡಿ. ನಿಮ್ಮದೇ ವರ್ಕಿಂಗ್ಸ್ ಮಾಡಿ, ಯು ಸೀ ದಟ್ ವೆದರ್ ಯು ಗೆಟ್ ದ ಸೇಮ್ ಆನ್ಸರ್ ಫಾರ್ ದಿಸ್. ಒನ್ಸ್ ಯು ಗೆಟ್ ದಿಸ್ M1 M2 M3 ನಿಮ್ಮ ವರ್ಕಿಂಗ್ ನೋಟ್ ನೀವು ಪ್ರಿಪೇರ್ ಮಾಡಿ, ಆ ನಂತರದಲ್ಲಿ ಅಕೌಂಟ್ ಮಾಡಿ. ಓಕೆ, ಐ ಗಿವ್ ಯು 8 minutes. ದಿಸ್ ಇಸ್ ಅನ್ 8 mark ಸಮ್.
Done. Shall we move ahead? Okay. This is the last couple of concepts. Right, Anna? Last concept. Okay. Change in method of depreciation. Now, change in method of depreciation andre yenu adu yavaga madabodu adu prashne. Now, sir, why should we credit loss on sale of machinery? Why should we credit loss on sale of machinery? There is a question which has been asked. See, first thing is, nodi enagutte anta helidre neevu loss ana credit madadidre I'll tell how the journal entry will work. Forget about this now. Let us say you only have one machinery. Aitha one machinery idare nanatra, I'll call it as M1. ಆಯ್ತಾ ಆ ಮಿಷನರಿಗೆ ನಾನು ಹೆಸರು ಕೊಡ್ತೇನೆ. ಸರ್, ಯಾಕೆ ಸರ್ ನಿಮ್ಮ ಮಿಷನರಿಗೆ ಹೆಸರು ಕೊಡ್ತೀರಾ? ಡೌಂಟ್ ಆಸ್ಕ್ ದಟ್ ಕ್ವೆಶ್ಚನ್. ಲೆಟ್ ಅಸ್ ಗಿವ್ ಅ ಮಿಷನರಿ ನೇಮ್ M1. ಸೊ ದಿಸ್ ಈಸ್ ಮೈ ಮಿಷನರಿ ಅಕೌಂಟ್. ಆಯ್ತಲ್ಲ, ಓಕೆ. ಸೊ ಐ ಪರ್ಚೇಸ್ ದಿಸ್ ಮಿಷನರಿ ಆನ್ 1st January 2019. ಲೆಟ್ ಅಸ್ ಸೇ ವಾಟ್ ಇಸ್ ಎಂಟ್ರಿ ಐ'ಮ್ ಗೋಯಿಂಗ್ ಟು ಪಾಸ್ ಟು ಬ್ಯಾಂಕ್, 1 lakh rupees. ಟು ಬ್ಯಾಂಕ್ 1 lakh rupees. Now let us say in the calculation of the model better, on the same day you decided to sell that machinery. On the same day you decided to sell that machinery. Sir, why did I purchase and decided to sell on the same day? Don't ask me that question. I want to give the calculation very simple. You 1st January ge purchase madidira, ade divasa neevu adanna sale madike oppikondidira yavaga 1/1/2019. My question to you is, depreciation baratta illwa? Can you charge depreciation on this asset? Good. So you are saying I cannot charge depreciation on this asset. Agreed. Adre I am selling this asset, let us say, for 85,000 rupees. I am selling this for how much? I am selling it for 85,000 rupees. So what I am going to write the entry? By bank 85,000 rupees. ನಾವು ಲೆಟರ್ ಸೇ ಒಂದು ಮಿಷನರಿ ಪರ್ಚೇಸ್ ಮಾಡಿದ್ದೇನೆ, ಮಿಷನರಿ ಅನ್ನ ಸೇಲ್ ಕೂಡ ಮಾಡಿದ್ದೇನೆ 85,000 ರೂಪಾಯಿಗೆ. ನಾವು ಯು ಟೆಲ್ ಮೀ ವೆದರ್ ಡು ಐ ಹ್ಯಾವ್ ಎನಿ ಮಿಷನರಿ ವಿತ್ ಮೀ ಆರ್ ನಾಟ್. ಡು ಐ ಹ್ಯಾವ್ ಎನಿ ಮಿಷನರಿ ವಿತ್ ಮೀ? ಐ ವಾಂಟ್ ಸೊ ಎಗ್ರಿ ದಟ್ ಐ ಡೋಂಟ್ ಹ್ಯಾವ್ ಮಿಷನರಿ. ಆದ್ರೆ ನಾವು ಲೆಟ್ ಮೀ ಡೂ ದ ಟೋಟಲಿಂಗ್ ಆಫ್ ಮೈ ಅಸೆಟ್ಸ್. ಲೆಟ್ ಮೀ ಡೂ ದ ಟೋಟಲಿಂಗ್. ವಾಟ್ ಇಟ್ ಸೇಸ್, ಇಲ್ಲಿ 1 ಲಕ್ಷ ಇದೆ, ಇಲ್ಲಿ ಎಷ್ಟಿದೆ? ಬರೀ 85,000 ಇದೆ ಅಂತ ಹೇಳಿದ್ರೆ 15,000 ರೂಪಾಯಿ ಏನಾಗುತ್ತೆ ನಂದು? ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಆಗುತ್ತೆ. ಆದ್ರೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆಯಾ? ಡು ಯು ಹ್ಯಾವ್ ಅಸೆಟ್ ವಿತ್ ಯು? ಡೋಂಟ್ ಹ್ಯಾವ್ ದ ಅಸೆಟ್ ವಿತ್ ಯು. ಯು ಡೋಂಟ್ ಹ್ಯಾವ್ ದ ಅಸೆಟ್ ವಿತ್ ಯು. ಅದಕ್ಕೋಸ್ಕರ ನೀವೇನ್ ಮಾಡಬೇಕು? ಸೊ ಯು ನೋ, ಲಾಜಿಕಲ್ ಯು ನೋ ದೇರ್ ಇಸ್ ನೋ ಅಸೆಟ್ ಅಟ್ ಆಲ್. ಆದ್ರೆ ಇಫ್ ಐ ಡೋಂಟ್ ಪೋಸ್ಟ್ ದ ಲಾಸ್ ಟು ಮೈ ಅಸೆಟ್ ಅಕೌಂಟ್, ನಾನು ಇದನ್ನ ಅಸೆಟ್ ಅಕೌಂಟ್ಗೆ ನಾನು ಪೋಸ್ಟ್ ಮಾಡದಿದ್ರೆ ಏನಾಗುತ್ತೆ? ಬ್ಯಾಲೆನ್ಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಆ ಲಾಸ್ ಅಮೌಂಟ್ ಇದ್ದು. ಸೊ ನಾನು ಏನ್ ಮಾಡ್ತೇನೆ, ಐ ವಿಲ್ ಸೇ ಅಯ್ಯೋ ದಿಸ್ ಇಸ್ ನಾಟ್ ಬ್ಯಾಲೆನ್ಸ್ ಕ್ಯಾರಿ ಡೌನ್, ದಿಸ್ ಇಸ್ ವಾಟ್, ದಿಸ್ ಈಸ್ ಲಾಸ್, ದಿಸ್ ಈಸ್ ಲಾಸ್ ಅಂಡ್ ಸೇಲ್ ಆಫ್ ಅಸೆಟ್. ಸೊ ಈಗ ಇಸ್ ದರ್ ಎನಿ ಕ್ಯಾರಿ ಡೌನ್ ಅಸೆಟ್? ಏನಿಲ್ಲ, ದರ್ ಇಸ್ ನಥಿಂಗ್ ಟು ಕ್ಯಾರಿ ಡೌನ್, ದರ್ ಇಸ್ ನಥಿಂಗ್ ಟು ಬ್ರಿಂಗ್ ಇಟ್ ಫಾರ್ವರ್ಡ್. ಸರ್, ಈಸ್ ದ ಸೇಲ್ ಮೇಡ್ ಹಿಯರ್ ಇಸ್ ಅಬ್ನಾರ್ಮಲ್ ಸೇಲ್? ನೋಡಿ, ಓಕೆ, ನೌ ವಾಟ್ ಇಸ್ ದಿಸ್ ಅಬ್ನಾರ್ಮಲ್ ಸೇಲ್? That is the question. In accounting, if you really look at your profit and loss account, Schedule 3, adrali yenirutte anta helidre, then there will be like there is something like extraordinary item, there is exceptional item. A word ana kelidre shudanaka, profit or loss before extraordinary items, profit or loss before exceptional items kelilla anta helidre good, aitha you confusion maadkolbedi hottalli. But if I have to simply answer that question, sir, whether this sale is an abnormal sale, I will say it is not an abnormal sale. On the business sale, it is normal for you to purchase and sell your raw materials. It is normal for you to purchase and sell your machineries also. It is normal business activity. Abnormal sale, alla idu. Aitha abnormal sale anta helidre, if I am in a business of, let us say, selling shoes, but suddenly if I'm selling something else which is not at all related to shoe or showroom, nan enondu nanondu building anne maride, that time it becomes something totally unrelated to my business, then I will say it is an abnormal sale.
but here it is not an abnormal sale. Okay, it is a normal sale only. Then again, is like, sir, can I apply the GP ratio on this? No, you can't do that because this item is very different. But it is not an abnormal sale. That is what I want to point out here. Okay, so I hope that the person who asked that question is clear as to why am I creating the loss. If I don't create the loss, a balance carry forward agutte. That is not the intention of the accounting. Now let us talk about changing the method of depreciation. Yen agutte anta helidre, now depreciation is all about estimation. Aita, now first on year one I sit and I estimate and I say, okay, ee asset anna nan 10 varsha use martene, 10 varsha equal agi use martene. So this is on day one I decide. So adre yen agutte anta helidre, let us say for 2 years I depreciate it equally. Then I realize, ayyo eno onu tappu martta idene, idu equal agi depreciate aguvanta asset alla. Initial years alli nan idanna thumba use martene, aanandradalli idu kadime 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 aagta hogutte idre usage. So I should not use SLM method, I should use WDV method. Adre prashne enanta helidre, year 1 year 2 I have already used which method? I have already used SLM. Year 3 alli nange gnanodaya agutte SLM use madidre nange correct result sigalla, nanu WDV madbeku. Iga question enanta helidre, aa first 2 varsha nanu yen madidene adu tappa alva? You got my question? First 2 years I have charged SLM method. Third year agavaga I feel that SLM method nan charge madalla, nan WDV martene. So third year inda anyways you will do WDV, but for the first 2 years you have charged SLM. Is it correct or is it wrong? Because if it is wrong, it will require rectification. If it is not wrong, then it does not require rectification. ಯಾಕಂತ ಹೇಳಿದ್ರೆ ನಿಮಗೆ ಇದು ಅರ್ಥ ಆಗಬೇಕು. ಇಲ್ಲಿ ನೋಡಿ, ರೀಡ್ ದಿಸ್ ಒನ್ಸ್, ಓದಿದನ್ನ ಈ ಪ್ಯಾರ. ರೀಡ್ ದಟ್ ಪ್ಯಾರ. What is that you understood? Ilnodi, the depreciation method applied to an asset should be reviewed at end of each financial year. Prati varsha nan kuti yochisbeku yavudu idra mele nan slm hakbeka idra mele nan wdv hakbeka. Prati varsha varsha nan yochisthene. Kelavomme if there has been a significant change in the expected pattern of consumption of the future economic benefits embodied in an asset, what are they trying to say? They're simply trying to say that new enu nimma alochane enittu anta heltre, prati varsha nan equal agi use martene anta nimma alochane ittu, aga aa alochane prakara yav method nimge suit agutte? SLM suit agutte. Adre ondu varsha ad nantara nimge nimge alochane enu badalagutte, aa badalavane enu ಇದು ನಾನು ಈಕ್ವಲ್ ಆಗಿ ಯೂಸ್ ಮಾಡಲ್ಲ, ಇನಿಷಿಯಲಿ ನಾನು ಜಾಸ್ತಿ ಯೂಸ್ ಮಾಡ್ತೇನೆ, ಮತ್ತೆ ಕಡಿಮೆ ಕಡಿಮೆ ಯೂಸ್ ಮಾಡಬಹುದು. ಅದಕ್ಕೋಸ್ಕರ ಎಸ್ಎಲ್ಎಂ ಸರಿ ಕಾಣಲಿಕ್ಕಿಲ್ಲ ಅಂತ ನಿಮಗೆ ಅನ್ಸಿದ್ರೆ ನೀವೇನ್ ಮಾಡಬಹುದು, ದ ಮೆಥಡ್ ಶುಡ್ ಬಿ ಚೇಂಜ್ಡ್. ದ ಮೆಥಡ್ ಶುಡ್ ಬಿ ಚೇಂಜ್ಡ್ ಏನ್ ಮಾಡ್ತೀರಾ ನೀವು, ದ ಮೆಥಡ್ ಶುಡ್ ಬಿ ಚೇಂಜ್ಡ್ ಟು ರಿಫ್ಲೆಕ್ಟ್ ದ ಚೇಂಜ್ಡ್ ಪ್ಯಾಟರ್ನ್. Whenever any change in depreciation method is made, new depreciation method change madidre from WDV to SLM or from SLM to WDV or from annuity to SLM, yene madidivi aga such change in method is treated as change in accounting estimate. Very important, underline hake nimge nimma first question yavu irutte nodi, nimma
ಅಕೌಂಟಿಂಗ್ ಎಕ್ಸಾಮ್ ಅಲ್ಲಿ ದ ಫಸ್ಟ್ ಕ್ವಶನ್ ವಿಲ್ ಬಿ ಫಾರ್ 12 ಮಾರ್ಕ್ಸ್. ಅದರಲ್ಲಿ ಆರು ಸಣ್ಣ ಸಣ್ಣ ಪ್ರಶ್ನೆಗಳಿರುತ್ತೆ, ಅಂಡ್ ಯು ಆರ್ ಸಪೋಸ್ ಟು ಸೇ ಟ್ರೂ ಆರ್ ಫಾಲ್ಸ್. ಆ ಟ್ರೂ ಆರ್ ಫಾಲ್ಸ್ ಅಲ್ಲಿ ದಿಸ್ ಇಸ್ ದರ್ ಫೇವ್ರೆಟ್ ಕ್ವಶನ್, ವಾಟ್ ದಿ ನಾರ್ಮಲಿ ಆಸ್ಕ್. ದೇ ಸೇ ಚೇಂಜ್ ಇನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಈಸ್ ಚೇಂಜ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್. ಚೇಂಜ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್ ಯು ಆರ್ ಸಪೋಸ್ ಟು ಸೇ ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್. ಓಕೆ, ಇಟ್ ಈಸ್ ಟ್ರೂ. ಸೊ ಇಟ್ ಈಸ್ ನಾಟ್ ಅ ಚೇಂಜ್ ಇನ್ ಅಕೌಂಟಿಂಗ್ ಪಾಲಿಸಿ, ನೆನಪಿಡಿ. ಇಟ್ ಈಸ್ ನಾಟ್ ಅ ಚೇಂಜ್ ಇನ್ ಅಕೌಂಟಿಂಗ್ ಪಾಲಿಸಿ, ಬಟ್ ಇಟ್ ಈಸ್ ಅ ಚೇಂಜ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್. ಓಕೆ ಓಕೆ. ಇಟ್ಸ್ ಇಫೆಕ್ಟ್ಸ್ ನೀಡ್ ಟು ಬಿ ಕ್ವಾಂಟಿಫೈಡ್ ಅಂಡ್ ಡಿಸ್ಕ್ಲೋಸ್ಡ್. ಅದರ ಇಫೆಕ್ಟ್ ಅನ್ನ ನಾವು ಕ್ವಾಂಟಿಫೈ ಮಾಡಬೇಕಾಗತ್ತೆ ಅಂಡ್ ಡಿಸ್ಕ್ಲೋಸ್ ಮಾಡಬೇಕಾಗುತ್ತೆ. ಇದರ ಅರ್ಥ ಏನಂತ ಐ ವಿಲ್ ಟೆಲ್ ಲಿಟಲ್ ಲೇಟರ್. ಅ ಚೇಂಜ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅ ಚೇಂಜ್ ಇನ್ ಅಕೌಂಟಿಂಗ್ ಎಸ್ಟಿಮೇಟ್ ಮೇ ಎಫೆಕ್ಟ್ ದ ಕರೆಂಟ್ ಪೀರಿಯಡ್ ಓನ್ಲಿ, ಈ ವರ್ಷ ಎಫೆಕ್ಟ್ ಆಗುತ್ತೆ, ಅಥವಾ ಕರೆಂಟ್ ಪೀರಿಯಡ್ ಅಂಡ್ ಫ್ಯೂಚರ್ ಪೀರಿಯಡ್. ಸೊ ವಿಲ್ ಇಟ್ ಇಫೆಕ್ಟ್ ಮೈ ಪಾಸ್ಟ್ ಇಯರ್ ಒನ್ ಅಂಡ್ ಇಯರ್ ಟು? ವಿಲ್ ಇಟ್ ಇಫೆಕ್ಟ್? ನೋ. ಥರ್ಡ್ ಇಯರ್ ಇಂದ ಟೆಂತ್ ಇಯರ್ ತನಕ ಇದು ಇಫೆಕ್ಟ್ ಆಗುತ್ತೆ, ಅದೊಂದು ಬಿಟ್ರೆ ಇಯರ್ ಒನ್ ಅಂಡ್ ಟು ಐ ವಿಲ್ ನಾಟ್ ಚೇಂಜ್. ಸೊ ಇಟ್ ಡಸ್ ನಾಟ್ ರಿಕ್ವೈರ್ ರೆಕ್ಟಿಫಿಕೇಶನ್. ಕ್ಲಿಯರ್ ಎವ್ರಿಬಡಿ ಆನ್ ದಿಸ್? ಕನ್ಫ್ಯೂಷನ್ ಇದೆಯಾ ಯಾರಿಗಾದ್ರೂ? ಎಕ್ಸಾಂಪಲ್ ಕೊಟ್ಟಿದ್ದಾರೆ, 10,50,000 ರೆಸಿಜುವಲ್ ವ್ಯಾಲ್ಯೂ 50,000, ಯೂಸ್ಫುಲ್ ಲೈಫ್ 10 ಇಯರ್ಸ್. ಸೊ ಇಫ್ ಐ ಆಮ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ ಆಸ್ ಪರ್ SLM, ಕಾಸ್ಟ್ ಆಫ್ ಮಿಷನ್ ಇಸ್ 10,50,000, ರೆಸಿಜುವಲ್ ವ್ಯಾಲ್ಯೂ ಇಸ್ 50,000. ಸೊ ವಾಟ್ ಇಸ್ ಅ ಡಿಪ್ರಿಸಿಯಬಲ್ ವ್ಯಾಲ್ಯೂ? 100,000 ಡಿಪ್ರಿಸಿಯೇಷನ್ ಮಾಡ್ಬೇಕು. ಎಷ್ಟು ವರ್ಷಕ್ಕೆ? 10 ವರ್ಷಕ್ಕೆ. ಸೊ ಪರ್ ಇಯರ್ ಡಿಪ್ರಿಸಿಯೇಷನ್ ಎಷ್ಟು? 10 ಲ್ಯಾಕ್ಸ್ ಡಿವೈಡೆಡ್ ಬೈ 10 ಇಸ್ ಈಕ್ವಲ್ ಟು 1 ಲ್ಯಾಕ್ ರುಪೀಸ್ ಎವ್ರಿ ಇಯರ್. ನಾನು ಫಸ್ಟ್ 2 ವರ್ಷ SLM ಮೆಥಡ್ ಅಲ್ಲಿ ಡಿಪ್ರಿಸಿಯೇಷನ್ ಮಾಡ್ತೇನೆ, ಆಯ್ತಾ? ಆಗ ಮಾಡುವಾಗ ದ ಕಂಪನಿ ಚಾರ್ಜಸ್ ಡಿಪ್ರಿಸಿಯೇಷನ್ ಆನ್ SLM ಮೆಥಡ್ ಫಾರ್ ದ ಫಸ್ಟ್ 2 ಇಯರ್ಸ್, ದೇರ್ ಆಫ್ಟರ್ ಡಿಸೈಡ್ಸ್ ಟು ಅಡಾಪ್ಟ್ WDV ಮೆಥಡ್. ಸೊ ಟೆಲ್ ಮೀ ದ ಡಿಪ್ರಿಸಿಯೇಷನ್ ಫಾರ್ ಇಯರ್ 3. ಇಯರ್ 3ಗೆ ಡಿಪ್ರಿಸಿಯೇಷನ್ ಎಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು? ಅಟ್ ದ ರೇಟ್ ಆಫ್ 25%. ಟೆಲ್ ಮೀ. Okay, what is the depreciation for year 3? ಈಗ ಒಂದು 2-3 ಜನ ಮಾತ್ರ ಉತ್ತರ ಕೊಟ್ಟದ್ದು.
So what is that we have learned? We learned that ಇದಿಷ್ಟು ಕಷ್ಟ ಇಲ್ಲ, ಇದು ಸುಲಭ ಅರ್ಥ ಮಾಡಿಕೊಳ್ಳಿಕ್ಕೆ. ಆಯ್ತಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಅಸೆಟ್? ಇಟ್ ಈಸ್ 10,50,000. ಹೌದಾ? ಇಟ್ ಈಸ್ ನಾಟ್ 10 lakh, ಇಟ್ ಇಸ್ 10,50,000. ಇಯರ್ ಒನ್ ಡಿಪ್ರಿಸಿಯೇಷನ್ ಎಷ್ಟು? 1 lakh. ಸೊ ವ್ಯಾಲ್ಯೂ ಆಫ್ ದ ಅಸೆಟ್ ಅಟ್ ದ ಎಂಡ್ ಆಫ್ ದ ಇಯರ್ ಈಸ್ 9,50,000. ಇಯರ್ ಟು ಡಿಪ್ರಿಸಿಯೇಷನ್ ಎಷ್ಟು? ಮತ್ತೆ 1 lakh. ಸೊ ವ್ಯಾಲ್ಯೂ ಆಫ್ ದ ಅಸೆಟ್ ಅಟ್ ದ ಎಂಡ್ ಆಫ್ ದ ಇಯರ್ ಟು ಈಸ್ 8,50,000. ಇಯರ್ ತ್ರೀ ಆಗುವಾಗ ಡಿಪ್ರಿಸಿಯೇಷನ್ ಯಾವ್ದರ ಮೇಲೆ ಹಾಕುವಂತದ್ದು? ಡಬ್ಲ್ಯೂ ಡಿ ವಿ, ರಿಟರ್ನ್ ಆನ್ ವ್ಯಾಲ್ಯೂ ಮೇಲೆ ಹಾಕುವಂತದ್ದು. ಸೊ 8,50,000 ಮೇಲೆ 25% ಅಂತ ಹೇಳಿದ್ರೆ 2,12,500 ಇಸ್ ಮೈ ಡಿಪ್ರಿಸಿಯೇಷನ್. ಕ್ಲಿಯರ್ ಎವ್ರಿಬಡಿ? ನೆಕ್ಸ್ಟ್. ಸೊ ನೌ ನೆಕ್ಸ್ಟ್ ಕ್ವಶನ್ ಇಸ್ ಫಾರ್ ಯು ಟು ರೀಡ್, ಓದಿ ಅರ್ಥ ಮಾಡಿಕೊಳ್ಳಿ. And I want you to think in various ways what could be the answer. Major Anshul commenced business on 1st January 2011. Business start madidane. When they purchased plant and equipment for 7 lakh rupees. Eshtu purchase madidane? 7 lakh rupees purchase madidane. Let us call it as M1. They adopted a policy. They adopted a policy of charging depreciation at 15% per annum on WDV method. Yav method? Return down value method. And over the years, their purchase of plant have been, okay, this is M2 and this is M3. M1, M2, M3. M3 ka more machinery ka liwe. Yegen agide, on 1-1-2015, it was decided to change the method. It was decided to change the method and rate of depreciation to SLM. Yavaga, more never should beginning ali, they have decided to do that. On this date, okay, on this date, remaining useful life was assessed as 6 years. Again, on this date, remaining useful life was assessed as 6 years. Iga yavinda 2 varsha endad nantra eshtu life innu kuda ulidide? Remaining life estide? 6 years is there for all assets purchased before 1-1-2015 and 10 years for the asset purchased on 1-1-2015 with no scrap value. ನೋಡಿ, ಈ ಅಸೆಟ್ ಯಾವ್ದು ಪರ್ಚೇಸ್ ಮಾಡಿದರೆ ಇದರ ಲೈಫ್ ಎಷ್ಟು? 10 years ಅಂತ ಇತ್ತು. ಅಂಡ್ M1 ಅಂಡ್ M2 ಯಾವ್ದು ಪರ್ಚೇಸ್ ಮಾಡಿದರೆ ಇದರ ಲೈಫ್ ಎಷ್ಟು? ರಿಮೈನಿಂಗ್ ಯೂಸ್ಫುಲ್ ಲೈಫ್ 6 years ಅಂತ ಇತ್ತು. ನಾವು ಯು ಆರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್. ಸೊ ವೇಟ್, ವಿ ವಿಲ್ ಸ್ಪ್ಲಿಟ್ ಯಾರು ಯಾವ್ದು ಮಾಡ್ತಾರೆ ಅಂತ. ಸೊ ಐ ವಿಲ್ ಡೂ ಹಾಫ್, ಯು ಹಾವ್ ಟು ಡೂ ಹಾಫ್. ಸೊ ಐ ವಿಲ್ ಟೆಲ್ ಆಫ್ M3 ಡಿಪ್ರಿಸಿಯೇಷನ್ ಎಷ್ಟು ಅಂತ ನಾನು ಹೇಳ್ತೇನೆ. ಸಣ್ಣ ಲೆಕ್ಕ M1 ಅಂಡ್ M2 ಯು ಆರ್ ಸಪೋಸ್ ಟು ಟೆಲ್ ಮಿ. ಓಕೆ, M3 ಹೇಗೆ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡುವಂಥದ್ದು? ಪರ್ಚೇಸ್ ಯಾವಾಗ ಮಾಡಿದ್ದು? 1-1-15. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಅಸೆಟ್? 2 lakh rupees. ವಾಟ್ ಈಸ್ ದ ಮೆಥಡ್ ಆಫ್ ಡಿಪ್ರಿಸಿಯೇಷನ್? WDV. ಸೊ 2 lakh ಮೇಲೆ, ಸೊ ಐ ಹ್ಯಾವ್ M1, ಐ ಹ್ಯಾವ್ M2 ಅಂಡ್ ಐ ಹ್ಯಾವ್ M3. ಆಯ್ತಲ್ಲ. ಸೊ ಐ ಹ್ಯಾವ್ ಪರ್ಚೇಸ್ ಇಟ್ ಫಾರ್ ಹೌ ಮಚ್? 2 lakh rupees. ಪರ್ಚೇಸ್ ಇಟ್ ಫಾರ್ 2 lakh rupees. And depreciation is going to be divided by how many years? 10 years is the useful life. Is there any scrap value? No. So my depreciation is going to be 20,000 rupees. That is for M3. Now, I'll leave it to you. What is the depreciation for M1 and what is the depreciation for M2? Aitha, idu yavaga naavu calculation madbeku? In the year 2015. So some things that you need to remember is M1. ಯಾವಾಗ ಪರ್ಚೇಸ್ ಮಾಡಿರುವಂತದ್ದು? M1 ವಾಸ್ ಪರ್ಚೇಸ್ಡ್ ಇನ್ 11-12. ಸೊ 12 1 ಇಯರ್ ಡಿಪ್ರಿಸಿಯೇಷನ್, 13-14 ಮೂರು ವರ್ಷದ ಡಿಪ್ರಿಸಿಯೇಷನ್ ಆಲ್ರೆಡಿ ಚಾರ್ಜ್ ಆಗಿದೆ. ಯಾವ್ದ್ರ ಮೇಲೆ? M1 ಮೇಲೆ. M1 ಮೇಲೆ ಮೂರು ವರ್ಷದ ಡಿಪ್ರಿಸಿಯೇಷನ್ ಹಾಕಿದ್ದೇವೆ. ಯಾವಾಗೆಲ್ಲ? 12 ending, 13 ending, 14 ending. 3 ಇಯರ್ ಡಿಪ್ರಿಸಿಯೇಷನ್ ಇಸ್ ಚಾರ್ಜ್ಡ್. ಅಂಡ್ M2 ಇದರ ಮೇಲೆ ಈ 4 ವರ್ಷ ಚಾರ್ಜ್ ಮಾಡಿದ್ದೇನೆ ಆಲ್ರೆಡಿ. ಅಂಡರ್ ವಿಚ್ ಮೆಥಡ್? ಯಾವ ಮೆಥಡ್ ಚಾರ್ಜ್ ಮಾಡಿರುವಂತದ್ದು? ಅಂಡರ್ WDV ಮೆಥಡ್ ಅಲ್ಲಿ ಚಾರ್ಜ್ ಮಾಡಿದ್ದೇನೆ.
ಎಂ ಟೂ ಮೇಲೆ ಯಾವಾಗೆಲ್ಲ ಮಾಡಿದ್ದೇನೆ 2012 2013 2014 ಅಂಡರ್ ವಿಚ್ ಮೆಥಡ್ ಡಬ್ಲ್ಯೂ ಡಿ ವಿ ಮೆಥಡ್ ಚಾರ್ಜ್ ಮಾಡಿದ್ದೇನೆ ಸೊ ಡಬ್ಲ್ಯೂ ಡಿ ವಿ ಮೆಥಡ್ ಪ್ರಕಾರ ನಾನು ಚಾರ್ಜ್ ಮಾಡಿದ್ರೆ ಇಯರ್ ಒನ್ ಟೂ ತ್ರೀ ಫೋರ್ ಮಾಡಿ ಎಂ ಒನ್ ಬ್ಯಾಲೆನ್ಸ್ ಎಷ್ಟು ಆಸ್ ಆನ್ 1/1/2015 ಯು ನೀಡ್ ಟು ಫೈಂಡ್ ಔಟ್ ಅಂಡ್ ದೆನ್ ಯುವರ್ ಸಪೋಸ್ ಟು ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಟೇಕ್ ಯುವರ್ ಟೈಮ್ ಡೂ ಇಟ್ ಓಕೆ ಐ ವಿಲ್ ಗಿವ್ ಯು 5 ಮಿನಿಟ್ಸ್ ಟು ಗೆಟ್ ದ ಆನ್ಸರ್ ದೆನ್ ಐ ವಿಲ್ ಎಕ್ಸ್ಪ್ಲೇನ್ ಯು ಹೌ ಟು ಡೂ ಇಟ್ ಇಫ್ ಯು ಕಾಂಟ್
ಓಕೆ ಡನ್ ಆಗಿದ್ಯಾ ಓಕೆ ಲೆಟ್ಸ್ ಕಮ್ ಹಿಯರ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಫ್ರಮ್ ಎಂ ಒನ್ ಪಾಯಿಂಟ್ ಆಫ್ ವ್ಯೂ ಆಯ್ತಾ ನಾನು ಎಂ ಒನ್ ಅನ್ನ ಎಷ್ಟು ವರ್ಷ ಯೂಸ್ ಮಾಡಿದ್ದೇನೆ ನಾಲ್ಕು ವರ್ಷ ಯೂಸ್ ಮಾಡಿದ್ದೇನೆ 11 12 13 14 at what price did I purchase M1 for I purchased it for 7 lakh rupees how the purchase price so ಇದರ ಮೇಲೆ ಡಿಪ್ರಿಸಿಯೇಷನ್ ಎಷ್ಟು ವರ್ಷ ಹಾಕಿದ್ದೇನೆ 4 ವರ್ಷ ಹಾಕಿದ್ದೇನೆ 15% each so calculate ಮಾಡಬೇಕಾದ್ರೆ how do I do 7 lakh minus 15% minus 15% minus 15% minus 15% okay so as simple as that in calci I have to do I don't have to do extra calculation bari 7 lakh into minus 15% band answer ge again minus 15 minus 15 minus 15% when you do it so m1 id value after 4 years of depreciation will be 3,65,404 now let us talk about m2 anna nest ak purchase madiddu I purchased it for 1,50,000 ಎಷ್ಟು ವರ್ಷ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿದ್ದೇನೆ 3 ವರ್ಷ 1,50,000 ಮೈನಸ್ 15% ಮೈನಸ್ 15% ಮೈನಸ್ 15% ವಿಲ್ ಗಿವ್ ಮೀ ಹೌ ಮಚ್ 92,119 ಐ ಆಮ್ ಗೋಯಿಂಗ್ ಟು ಇಗ್ನೋರ್ ದ ಫ್ರಾಕ್ಷನ್ಸ್ ದಿಸ್ ಇಸ್ ದ ಆನ್ಸರ್ ವಿಚ್ ಐಮ್ ಗೋಯಿಂಗ್ ಟು ಗೆಟ್ ನೆಕ್ಸ್ಟ್ ಎಂ ತ್ರೀ ಆಗಿದೆ ಆಸ್ ಆನ್ 1,150 Okay, so this is the value. What I'm calculating is as on 1,150. As on 1,150, the value is 2 lakh rupees. Next is remaining useful life. Right? Remaining useful life. That is N. What I talk about always the life. Here it is 6 years. Here it is 6 years. Here it is 10 years. Again, everyone, there is no scrap value what we have. So yearly depreciation should be 3,65,404. Divided by 6, so it is going to be 60,900 rupees. That is the depreciation. Then 92,006. That is going to be 15,353. Next is going to be 20,000 rupees. So this is the depreciation. So what is the total opening WDV? It is 3,65,404 plus 92,019 plus 2 lakh. I'll get 6,57,523. And what is the total year depreciation? 60,900 plus 15,353 plus 20,000 rupees. That will be 96,253. Everybody agree? Doubt it, Rikili. Rikli. If any doubt, ask. Artha agilla anta helidre, I'll explain it again. But tell me.
ಓಕೆ ಸೊ ದೇರ್ ಈಸ್ ಒನ್ ಕ್ವೆಶ್ಚನ್ ಆಸ್ ಟು ಕ್ಯಾನ್ ಯು ಪ್ಲೀಸ್ ಎಕ್ಸ್ಪ್ಲೈನ್ ಅಗೇನ್ ಸೊ ದಟ್ ಈಸ್ ನಾಟ್ ಅ ಕ್ವೆಶ್ಚನ್ ದಟ್ ಇಸ್ ಅ ರಿಕ್ವೆಸ್ಟ್ ಆಲ್ ರೈಟ್ ಐಲ್ ಡೂ ಇಟ್ ನೆಕ್ಸ್ಟ್ ಈಸ್ ಸರ್ ವೈಲ್ ಚಾರ್ಜಿಂಗ್ ಟು ಎಸ್ ಎಲ್ ಎಂ ವೈ ಡು ವಿ ಕನ್ಸಿಡರ್ ದ ಬ್ಯಾಲೆನ್ಸ್ ಅಮೌಂಟ್ ಅಂಡ್ ನಾಟ್ ಒರಿಜಿನಲ್ ವ್ಯಾಲ್ಯೂ ಗುಡ್ ಕ್ವೆಶ್ಚನ್ ಸಿ ದ ವೆರಿ ರೀಸನ್ ವೈ ವಿ ಆರ್ ಡೂಯಿಂಗ್ ದಿಸ್ ಈಸ್ ಬಿಕಾಸ್ ಇಟ್ ಈಸ್ ಅ ಚೇಂಜ್ ನೋಡಿ ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಐ ಪುಟ್ ಇಟ್ ದಿಸ್ ವೇ Okay. I'll explain this question, sir. While changing to SLM, why do we consider only the balance amount and not the original one? The reason is going to be like this. Okay. See, let us say one asset is valued 1 lakh rupees. Aitha. So for 4 years, for first 4 years, I have charged depreciation under WDV method. Aitha. So let that amount be anything. Let us say that it is going to be someone 30,000 rupees charge madidana antu ankoli 30 beda I'll tell you 10% alla okay let us say that I have charged 35,000 as depreciation just say for 4 years at one rate 35,000 depreciation charge agide so ega at the end of the 4th year what is the value of the asset 65,000 how much 65,000 rupees Now next they have decided to change from WDV to SLM. ಆದರೆ ಈಗ ಅವರ ಎಕ್ಸ್ಪೆಕ್ಟೇಷನ್ ಏನು ಉಂಟು ಅಂತ ಹೇಳಿದ್ರೆ ಇದನ್ನು ನಾನು ಓಕೆ 65,000 ರುಪೀಸ್ ನಾವು ದೇರ್ ಎಕ್ಸ್ಪೆಕ್ಟೇಷನ್ ಈಸ್ ದೇ ಕ್ಯಾನ್ ಯೂಸ್ ದಿಸ್ ಅಸೆಟ್ ದೇ ಕ್ಯಾನ್ ಯೂಸ್ ದಿಸ್ ಅಸೆಟ್ ಫಾರ್ ನೆಕ್ಸ್ಟ್ 5 ಮೋರ್ ಇಯರ್ಸ್ ಹೌ ಮೆನಿ ಮೋರ್ ಇಯರ್ಸ್ 5 ಮೋರ್ ಇಯರ್ಸ್ ಯು ಕ್ಯಾನ್ ಯೂಸ್ ಇಟ್ Now the question is, how should I charge depreciation? Should it be 65,000 divided by 5 or should it be 1 lakh divided by 5? Now, if you say, sir, idu badabadi, let's talk about this. 1 lakh divided by 5, yaak aagabardu. 1 lakh divided by 5 maadidre, nange yearly depreciation is sigutte 20,000 rupees sigutte. ಎಟ್ ಎಸ್ ಏನ್ ಅಂತಿರೋದು ಒಂದೇ ಮಿಷನರಿ ಅದರದ್ದು ವ್ಯಾಲ್ಯೂ ಎಷ್ಟಿದೆ ಈಗ ಬರೀ 65,000 ಮಾತ್ರ ಇದೆ ಸೊ 65,000 ನಾನು ಇಯರ್ ಒನ್ಗೆ ಎಷ್ಟು ಮೈನಸ್ ಮಾಡ್ತೇನೆ 20,000 ಇಯರ್ ಟೂಗೆ 20,000 ಇಯರ್ ತ್ರೀಗೆ 20,000 ಇಯರ್ ಫೋರ್ಗೆ 20,000 ಮಾಡಬೇಕಾದ್ರೆ ಎಸೆಟ್ ವ್ಯಾಲ್ಯೂ ವಿಲ್ ಗೋ ಫಾರ್ ನೆಗೆಟಿವ್ 15,000 ರುಪೀಸ್ ಸಿ ಡಿಪ್ರಿಸಿಯೇಷನ್ ಕೆನಾಟ್ ಬಿ ಮೋರ್ ದನ್ ದ ವ್ಯಾಲ್ಯೂ ಆಫ್ ಎಸೆಟ್ಸ್ ದಟ್ ಈಸ್ ವೇ ವಿ ಡೋಂಟ್ ಟೇಕ್ ದ ಒರಿಜಿನಲ್ ಕಾಸ್ಟ್ ವಿ ಸೇ ಹೌ ಮಚ್ ಇಸ್ ದ ಬ್ಯಾಲೆನ್ಸ್ ವಿಚ್ ಇಸ್ ಲೆಫ್ಟ್ ಅಂಡ್ ಹೌ ಮಚ್ ಇಸ್ ದ ಇಯರ್ ದಟ್ ಇಸ್ ಲೆಫ್ಟ್ ಅಂಡ್ we treat that as the original cost divided by the n and we get the depreciation amount okay so for some who felt sir adu thumba fast aitu mella heli artha agutte let me tell again nodi nammatra moore machinery galive aita onanna machinery nu nam kaliyona moore machinery yavadella m1 m2 m3 m1 anna yavaga purchase madidu nanu 2011 ak purchase madidene ಸೊ ಎಷ್ಟು ವರ್ಷ ಯೂಸ್ ಮಾಡಿದ್ದೇನೆ 11ಕ್ಕೆ ಯೂಸ್ ಮಾಡಿದ್ದೇನೆ 12ಕ್ಕೆ ಯೂಸ್ ಮಾಡಿದ್ದೇನೆ 13ಕ್ಕೆ ಯೂಸ್ ಮಾಡಿದ್ದೇನೆ 14ಕ್ಕೆ ಯೂಸ್ ಮಾಡಿದ್ದೇನೆ ಈ 4 ವರ್ಷ ಯೂಸ್ ಮಾಡಿ ನಾನು ಡಿಪ್ರಿಸಿಯೇಷನ್ ಇದರ ಮೇಲೆ ಹಾಕಿದ್ದೇನೆ ಎಷ್ಟು ಡಿಪ್ರಿಸಿಯೇಷನ್ ರೇಟ್ ಹಾಕಿದ್ದು ನಾನು 15% ಅಂದ್ರೆ WDV ಮೆಥಡ್ ಹಾಕಿದ್ದೇನೆ ಅಂತ ಹೇಳಿದ್ರೆ ವಾಟ್ ಈಸ್ ದ ಆಕ್ಚುಯಲ್ ವ್ಯಾಲ್ಯೂ ಆಫ್ ದ ಅಸೆಟ್ ವೆನ್ ಐ ಪರ್ಚೇಸ್ಡ್ ಇಟ್ 7 ಲಕ್ಷ ಇದರಿಂದ ಒಂದು ಸತಿ 15% ಮೈನಸ್ ಮಾಡಿದ್ದೇನೆ ಇನ್ನೊಂದ್ಸತಿ 15% ಇನ್ನೊಂದ್ಸತಿ 15% ಇನ್ನೊಂದ್ಸತಿ 15% ಮೈನಸ್ ಮಾಡಿದ್ರೆ ನಂಗೆ ಎಷ್ಟು ಆನ್ಸರ್ ಸಿಗುತ್ತೆ 365,404 ರೂಪಾಯಿ ಸಿಗುತ್ತೆ 365,404 ಸೊ ದಿಸ್ ಇಸ್ ದ ಓಪನಿಂಗ್ ಬ್ಯಾಲೆನ್ಸ್ ಆಸ್ ಆನ್ ದ ಬಿಗಿನಿಂಗ್ ಆಫ್ ದ 5th ಇಯರ್ ಆಯ್ತಾ ಈ 5th ಇಯರ್ ನಾನು ಯಾವ ಮೆಥಡ್ ಯೂಸ್ ಮಾಡ್ತೇನೆ SLM ಮೆಥಡ್ ಯೂಸ್ ಮಾಡ್ತೇನೆ ಈಗ ನಾನು SLM ಮೆಥಡ್ ಯೂಸ್ ಮಾಡಬೇಕಾದ್ರೆ ಪ್ರಶ್ನೆ ಏನಂತ ಹೇಳಿದ್ರೆ ಎಷ್ಟು ವರ್ಷ ಈ ಎಸೆಟ್ ಅನ್ನ ಇನ್ನು ಫ್ಯೂಚರ್ ಅಲ್ಲಿ ಯೂಸ್ ಮಾಡಬಹುದು ಕ್ವಶನ್ ಅಲ್ಲಿ ಹೇಳಿದರೆ 6 ವರ್ಷ ಯೂಸ್ ಮಾಡಬಹುದು ಅಂತ ಹೇಳಿಕೊಂಡು ಸೊ ದ ಕ್ವಶನ್ ಈಸ್ ಶುಡ್ ಇಟ್ ಬಿ 7 ಲ್ಯಾಕ್ ಡಿವೈಡೆಡ್ ಬೈ 6 ಆರ್ 3,65,404 ಡಿವೈಡ್ ಬೈ 6 ಜಸ್ಟ್ ನೌ ವಿ ಡಿಸ್ಕಸ್ಡ್ ಇಟ್ ಕೆನಾಟ್ ಬಿ 7 ಲ್ಯಾಕ್ ಡಿವೈಡ್ ಬೈ 6 ಬಿಕಾಸ್ 7 ಲ್ಯಾಕ್ಗೆ ನಾನು ಡಿಪ್ರಿಸಿಯೇಷನ್ ಹಾಕಿದ್ರೆ ಎಸೆಟ್ ವ್ಯಾಲ್ಯೂ ನೆಗೆಟಿವ್ ಹೋಗುತ್ತೆ ಸೊ ದಟ್ ಈಸ್ ವೇ ಐ ವಿಲ್ ಡೂ 3,65,404 ಡಿವೈಡೆಡ್ ಬೈ 6 ಸಿಂಪಲ್ ಎರಡನೇ ಸೆಟ್ ನೋಡೋಣ M2 ಐ ಪರ್ಚೇಸ್ ಇಟ್ ಫಾರ್ ಸಮ್ 1,50,000 ರುಪೀಸ್ ನಾನು 1.5 ಲಕ್ಷ ಕೊಟ್ಟದಂತ ತಗೊಂಡಿದ್ದೇನೆ ಇಯರ್ ಒನ್ 15% ಇಯರ್ ಟೂ 15% ಇಯರ್ ತ್ರೀ 15% 3 ವರ್ಷ ರೈಟ್ ಆಫ್ ಮಾಡಿದ ನಂತರ ನಂಗೆ ಎಷ್ಟು ಬ್ಯಾಲೆನ್ಸ್ ಸಿಗುತ್ತೆ 92,119 ರೂಪಾಯಿ 92,119 ಇದನ್ನ
ಇದನ್ನ ಡಿಪ್ರಿಸಿಯೇಟ್ ಮಾಡಬೇಕು. ಎಷ್ಟು ವರ್ಷಕ್ಕೆ? ಇದನ್ನ ಕೂಡ ಆರು ವರ್ಷಕ್ಕೆ ಡಿಪ್ರಿಸಿಯೇಟ್ ಮಾಡಬೇಕು. ಮೂರನೇ ಸೆಟ್ ಯಾವುದಿದೆ? 2 ಲಕ್ಷ ರೂಪಾಯಿ, ಅದು ಪರ್ಚೇಸ್ ಮಾಡಿದ್ದೆ ಈ ವರ್ಷ ಅಟ್ ದ ಬಿಗಿನಿಂಗ್ ಆಫ್ ದ ಫಿಫ್ತ್ ಇಯರ್. ಇದರ ಯೂಸ್ಫುಲ್ ಲೈಫ್ ಎಷ್ಟಿದೆ? ಕ್ವಶನ್ ಅಲ್ಲಿ ಹೇಳಿದ್ದಾರೆ ಇದರ ವ್ಯಾಲ್ಯೂ 10 ವರ್ಷ ಇದೆ. ಸೊ ವಾಟ್ ಐಮ್ ಸಪೋಸ್ ಟು ಡು, ಏನು ಡಿಪ್ರಿಸ್ ಇಷ್ಟು ತನಕ ಮೈನಸ್ ಆಗಲಿಲ್ಲ, ಸೊ ದಿಸ್ ಇಸ್ ದ 2 ಲ್ಯಾಕ್ ರುಪೀಸ್. ಇದರ ಎಷ್ಟು ವರ್ಷ ಯೂಸ್ ಮಾಡಬಹುದು? 10 ವರ್ಷ ಯೂಸ್ ಮಾಡಬಹುದು. ಸೊ ಇದರ ಡಿಪ್ರಿಸಿಯೇಷನ್ ಇಸ್ 20,000. ಓಕೆ, ಸೊ ದಟ್ ಇಸ್ ಅವರ್ ವೈ ಕ್ಯಾಲ್ಕುಲೇಟ್. ನೆಕ್ಸ್ಟ್, ಸರ್ ಇನ್ ದ ಪ್ರೀವಿಯಸ್ ಕ್ವಶನ್ ವೈ ಡಿಡ್ ಯು ಟೇಕ್ ದ ಮಿಷನರಿ ವ್ಯಾಲ್ಯೂ ಆಸ್ 10,50,000 ಅಂಡ್ ನಾಟ್ 10 ಲ್ಯಾಕ್ ರುಪೀಸ್? ನೋಡಿ, ಓಕೆ ಹಿಯರ್ ಸರ್ ಇನ್ ದ ಪ್ರೀ ವೈ ಡಿಡ್ ಯು ಟೇಕ್ ದ ಮಿಷನರಿ ವ್ಯಾಲ್ಯೂ 10,50,000? ಸಿ, ಮಿಷನರಿ ವ್ಯಾಲ್ಯೂ ಇಸ್ 10,50,000 ಓನ್ಲಿ. ಮಿಷನರಿ ವ್ಯಾಲ್ಯೂ 10,50,000. ರೆಸಿಡ್ಯುವಲ್ ವ್ಯಾಲ್ಯೂ ಅಂತ ಹೇಳಿದ್ರೆ ನಾನು 10 ವರ್ಷ ಯೂಸ್ ಮಾಡಿ ಸೇಲ್ ಮಾಡುವಾಗ ನಂಗೆ ಎಷ್ಟು ಹಣ ಸಿಗತ್ತೆ? 50,000. ಇವತ್ತು ತಗೊಂಡದ್ದು ಎಷ್ಟು ಕೊಟ್ಟು? 10,50,000 ಕೊಟ್ಟೆ ತಗೊಂಡದ್ದು. 10 ವರ್ಷ ಯೂಸ್ ಮಾಡಿ ಲಾಸ್ಟ್ಗೆ ಗುಜರಿ ಏನು ಉಳಿಯತ್ತೆ ಅದನ್ನ ಮಾರಿದ್ರೆ ನಂಗೆ ಸಿಗತ್ತೆ? 50,000 ರೂಪಾಯಿ ಸಿಗತ್ತೆ. ಸೊ ಅದ್ರ ಅರ್ಥ ಇವತ್ತಿದ ಅಸೆಟ್ ವ್ಯಾಲ್ಯೂ 10 ಲಕ್ಷ ಅಲ್ಲ, ಇವತ್ತಿದ ಅಸೆಟ್ ವ್ಯಾಲ್ಯೂ 10.5 ಲಕ್ಷವೇ. ಆದ್ರೆ ನೀವು 10.5 ಲಕ್ಷವನ್ನ ಕೂಡ ನೀವು ಡಿಪ್ರಿಸಿಯೇಟ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ನೋಡಿ, ಡಿಪ್ರಿಸಿಯೇಟ್ ಅಂದ್ರೆ ಏನು? ನಿಮ್ಗೆ ಮತ್ತೆ ಯಾವ್ದು ವಾಪಸ್ ಸಿಗಲ್ಲ, ಅದನ್ನ ನೀವು ಡಿಪ್ರಿಸಿಯೇಟ್ ಮಾಡ್ತೀರಾ. ಈಗ 10.5 ಲಕ್ಷದಲ್ಲಿ ನಿಮ್ಗೆ 50,000 ಮತ್ತೆ ಸಿಗತ್ತೆ ಎಟ್ ದ ಎಂಡ್ ಆಫ್ ದ 10th ಇಯರ್. ಸೊ ಯು ಶುಡ್ ನಾಟ್ ಡಿಪ್ರಿಸಿಯೇಟ್ ಎಂಟೈರ್ 10,50,000 ರುಪೀಸ್. ಯು ಶುಡ್ ಓನ್ಲಿ ಡಿಪ್ರಿಸಿಯೇಟ್ ಹೌ ಮಚ್? ಓನ್ಲಿ 10 ಲ್ಯಾಕ್ ರುಪೀಸ್ ನೀವು ಡಿಪ್ರಿಸಿಯೇಟ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಪ್ರಿಸಿಯೇಟ್ ಮಾಡುದು 10 ಲಕ್ಷ ರೂಪಾಯಿನ, ಆದ್ರೆ ವ್ಯಾಲ್ಯೂ ಆಫ್ ದಿಸ್ ಇಸ್ ಸ್ಟಿಲ್ 10,50,000 ರುಪೀಸ್. ಸೊ 10.5 ಲಕ್ಷ ವ್ಯಾಲ್ಯೂ ಇಂದ ಪ್ರತಿ ವರ್ಷ ನಾನು 1 ಲಕ್ಷ 1 ಲಕ್ಷ 1 ಲಕ್ಷ ಮೈನಸ್ ಮಾಡಿಕೊಂಡು ಹೋದ್ರೆ 10ನೇ ವರ್ಷ ಎಂಡ್ ಆಗುವಾಗ 50,000 ರೂಪಾಯಿ ಉಳಿಯುತ್ತೆ ಬ್ಯಾಲೆನ್ಸ್. ಆ 50,000 ಏನು? ಅದನ್ನ ನಾನು ಮಾರ್ತೇನೆ, ಸ್ಕ್ರಾಪ್ ನಿಂದ ನನಗೆ ಹಣ ಬರುತ್ತೆ. ಸರ್, 50,000 ಗ್ಯಾರಂಟಿ ಅಂತ ನಂಗೆ 50,000ದಲ್ಲಿ 50,000ವೇ ಸಿಗ್ಬೇಕಾ? ನಾಟ್ ನೆಸರ್ಲಿ. 60,000 ಸಿಗ್ಬೋದು, 10,000 ಸಿಗ್ಬೋದು, ಏನು ಸಿಗದೇನು ಇರ್ಬೋದು. ದಟ್ ಈಸ್ ಅದರ್ ಫ್ಯಾಕ್ಟ್. ಸೊ ಏನು ಸಿಗದಿದ್ರೆ ಎಂಡ್ ಆಫ್ ದ 10th ಇಯರ್ ಐ ವಿಲ್ ಟ್ರೀಟ್ ಇಟ್ ಆಸ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ಸ್, 50,000 ಅಂತ ಟ್ರೀಟ್ ಮಾಡಿ ರೈಟ್ ಆಫ್ ಮಾಡಿ. With this, any other questions? Then there is provision for yadu there is one small concept what is left. Let us do that and let us finish it off. Okay, so question is, a machine costing 6 lakh is depreciated on SLM basis. Machine costing rupees 6 lakh is depreciated on SLM basis, assuming 10 years working life and nil residual value. The estimate of remaining useful life after 3rd year was reassessed at 5 years. Oh, interesting. After 3rd year was reassessed at 5 years. Artha enu? What does it even mean? ನೋಡಿ, ಐಲ್ ಟೆಲ್ ಯು ವಾಟ್ ಇಟ್ ಈಸ್. ಇದು ನನ್ನ ಒಂದು ಟೈಮ್ ಲೈನ್, ಚಿಕ್ಕದಾದ ಟೈಮ್ ಲೈನ್. ನಾನು ಎಸೆಟ್ ಅನ್ನು ಯಾವಾಗ ಪರ್ಚೇಸ್ ಮಾಡಿದ್ದೇನೆ? ಈ ದಿವಸ ಎಷ್ಟು ಕೊಟ್ಟು? 6 ಲಕ್ಷ ಕೊಟ್ಟು ನಾನು ಇದನ್ನ ಪರ್ಚೇಸ್ ಮಾಡಿದ್ದೇನೆ, ಆಯ್ತಲ್ಲ. ಸೊ ಇದನ್ನು ನಾನು ಎಷ್ಟು ವರ್ಷ ಯೂಸ್ ಮಾಡಬಹುದು ಅಂತ ನಾನು ಭಾವಿಸಿದ್ದೇನೆ. ಫಸ್ಟಿಗೆ ಐ ಥಾಟ್ ದಟ್ ಐ ಕ್ಯಾನ್ ಯೂಸ್ ಇಟ್ ಫಾರ್ 10 ಇಯರ್ಸ್, ಆಯ್ತಲ್ಲ. ಸೊ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್, ಸೆವೆಂತ್, ಏತ್, ನೈನ್ತ್, 10th ಇಯರ್. ಸೊ ಪ್ರತಿ ವರ್ಷ ನಾನು ಎಷ್ಟು ಡಿಪ್ರಿಸಿಯೇಷನ್ ಹಾಕ್ಬೇಕು ಆಸ್ ಪರ್ SLM ಮೆಥಡ್? 60 60 60 60 60 ಹಾಕ್ತಾ ಹೋಗ್ಬೇಕು, ಸರಿಯಲ್ಲ. ಸೊ ಫಸ್ಟ್ ವರ್ಷ 60,000 ರೂಪಾಯಿ ಡಿಪ್ರಿಸಿಯೇಷನ್ ಹಾಕಿದ್ದೇನೆ, ಸೆಕೆಂಡ್ ವರ್ಷ 60,000 ಡಿಪ್ರಿಸಿಯೇಷನ್ ಹಾಕಿದ್ದೇನೆ, ಮೂರನೇ ವರ್ಷ 60,000 ರೂಪಾಯಿ ಡಿಪ್ರಿಸಿಯೇಷನ್ ಹಾಕಿದ್ದೇನೆ. ಸೊ 60,000 60,000 60,000, ಸೊ ಒಟ್ಟು 3 ವರ್ಷಕ್ಕೆ ಎಷ್ಟು ಡಿಪ್ರಿಸಿಯೇಷನ್ ಹಾಕಿದ್ದೇನೆ? ಟೋಟಲ್ 1,80,000 ರುಪೀಸ್. ಸೊ ವ್ಯಾಲ್ಯೂ ಆಫ್ ಮಿಷನರಿ ಇಸ್ ಹೌ ಮಚ್ ನೌ? ಎಟ್ ದ ಎಂಡ್ ಆಫ್ ದ 3rd ಇಯರ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಮಿಷನರಿ? 6 ಲಕ್ಷ ವ್ಯಾಲ್ಯೂ ಇತ್ತು, 6 ಲಕ್ಷ ವ್ಯಾಲ್ಯೂ ಇತ್ತು, ಅದರಲ್ಲಿ 60,000 60,000 60,000 ಮೈನಸ್ ಆಯಿತು, ಅಂದ್ರೆ 1,80,000 ಮೈನಸ್ ಆಯಿತು. ಸೊ ವಾಟ್ ಇಸ್ ರಿಮೈನಿಂಗ್ ಇಸ್ 4,80,000 ರುಪೀಸ್. ಇಫ್ ಎವ್ರಿಥಿಂಗ್ ವಾಸ್ ನಾರ್ಮಲ್ ಫಾರ್ ದ ನೆಕ್ಸ್ಟ್ 7 ಇಯರ್ಸ್, ಐ ವಿಲ್ ಗೋ ಆನ್ ಡೂಯಿಂಗ್ 60 60 60 60 60. ಆದ್ರೆ ಏನಾಯ್ತು, ಮೂರನೇ ವರ್ಷ ಎಂಡ್ ಆದ ತಕ್ಷಣ ಇಂಜಿನಿಯರ್ ಬಂದು ಹೇಳಿದ್ರು, ಸರ್ ಇದನ್ನ ಇನ್ನು 7 ವರ್ಷ ಯೂಸ್ ಮಾಡ್ಲಿಕ್ಕೆ ಆಗಲ್ಲ, ಇನ್ನು ಯೂಸ್ ಮಾಡ್ಲಿಕ್ಕೆ ಆಗುವಂತದ್ದು ಎಷ್ಟು ಲೈಫ್ ಇಸ್ ಲೆಫ್ಟ್? ಓನ್ಲಿ ಹೌ ಮೆನಿ ಇಯರ್ಸ್? ದೇ ಸೆಡ್ ಓನ್ಲಿ 5 ಮೋರ್ ಇಯರ್ಸ್. ಸೊ 1 2 3 4 5. ಸೊ ಈ 5 ವರ್ಷದಲ್ಲಿ ಈ 4,80,000 ನೀವು ರೈಟ್ ಆಫ್ ಮಾಡ್ಬೇಕಾಗತ್ತೆ, ಹೌದಾ? ಸೊ
what should be the depreciation from fourth year onwards? 480,000 divided by 5. ಎಷ್ಟು ಬರುತ್ತೆ? ವೇಟ್ ಇಸ್ ದ ಸಮ್, ಒನ್ ಸೆಕೆಂಡ್. 420, ನೋ, ಓಕೆ, ನಾಟ್ 480, ಸಾರಿ, ಇಟ್ ಇಸ್ ನಾಟ್ 480, ಇಟ್ ಇಸ್ 420. 420,000 divided by 5. So ಎಷ್ಟು ಬರುತ್ತೆ ಡಿಪ್ರಿಸಿಯೇಷನ್? 84,000. So here is going to be 84 84 84 84 84. Understood? Doubt ಉಂಟಾ ಕೇಳಿ. ಸೊ ಇದು 5 ವರ್ಷದ ಬದಲು, ಇಫ್ ಇಟ್ ವಾಸ್ ಅಪ್ವರ್ಡ್ ರಿವಿಷನ್ ಅಂತ ಹೇಳಿದ್ರೆ ಇಂಜಿನಿಯರ್ ಬಂದು ಹೇಳ್ತಾರೆ, ಸರ್ ಇದು 5 ವರ್ಷ ಅಲ್ಲ, ಇದನ್ನ ನಾವು ಇನ್ನು 25 ವರ್ಷ ಯೂಸ್ ಮಾಡಬಹುದು. ಸೊ ಎಟ್ ದಟ್ ಟೈಮ್ ವಾಟ್ ವಿಲ್ ಯು ಡೂ? 420,000 ಡಿವೈಡ್ ಬೈ 25 ಅಂತ ಹೇಳಿದ್ರೆ ಎವ್ರಿ ಇಯರ್ ಹೌ ಮಚ್? 16.8 16.8 ಯು ವುಡ್ ಹ್ಯಾವ್ ಡನ್. ದಿಸ್ ಇಸ್ ನಾಟ್ ದ ಕ್ವೆಶ್ಚನ್, ಬಟ್ ಐಮ್ ಜಸ್ಟ್ ಸೇಯಿಂಗ್ ದಿಸ್ ಬೋತ್ ಇಸ್ ಪಾಸಿಬಲ್, ಅಪ್ವರ್ಡ್ ಇಸ್ ಆಲ್ಸೋ ಪಾಸಿಬಲ್, ಡೌನ್ವರ್ಡ್ ಇಸ್ ಆಲ್ಸೋ ಪಾಸಿಬಲ್, ಅಂಡ್ ಇಟ್ ಇಸ್ ನಾಟ್ ಅ ಮಿಸ್ಟೇಕ್, ಇಟ್ ಇಸ್ ನಾಟ್ ಅ ಮಿಸ್ಟೇಕ್. ಸೊ ಯು ಡೋಂಟ್ ಹ್ಯಾವ್ ಟು ಚೇಂಜ್ ಎನಿಥಿಂಗ್ ಫಾರ್ ದ ಪ್ರೀವಿಯಸ್ ಇಯರ್, ಯು ಡೋಂಟ್ ಹ್ಯಾವ್ ಟು ಚೇಂಜ್ ಎನಿಥಿಂಗ್. ಆಯ್ತಲ್ಲ, ಸೊ ದಿಸ್ ಇಸ್ ದ ಆನ್ಸರ್ ವಾಟ್ ದೇ ಹ್ಯಾವ್ ಗಿವನ್. ಆಲ್ ರೈಟ್, ಲೆಟ್ಸ್ ಸ್ಟಾಪ್ ಹಿಯರ್ ಅಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಇಲ್ಲಿ ನೋಡಿ. ದಿಸ್ ಸಮಥಿಂಗ್ ದಟ್ ವಿ ಆಲ್ರೆಡಿ ಹ್ಯಾವ್ ಸ್ಟಡಿ. ಪ್ರೊವಿಷನ್ ಫಾರ್ ರಿಪೇರ್ಸ್ ಈಸ್ ನಾಟ್ ದೇರ್ ಇನ್ ಯುವರ್ ಸಿಲೆಬಸ್. ಸೊ ದಟ್ಸ್ ಇಟ್. ಸೊ ದಿಸ್ ಇಸ್ ವಾಟ್ ಡಿಪ್ರಿಸಿಯೇಷನ್ ಚಾಪ್ಟರ್ ಈಸ್. ಯು ರೀಡ್ ದ ಡಿಪ್ರಿಸಿಯೇಷನ್ ಚಾಪ್ಟರ್, ಏನಾದರೂ ಕ್ವಶನ್ ಬಂದ್ರೆ ಯು ಆಸ್ಕ್ ಮಿ ಇನ್ ದ ನೆಕ್ಸ್ಟ್ ಕ್ಲಾಸ್, ಆರ್ ಎಲ್ಸ್ ವಿಲ್ ಡೂ ಅನದರ್ ಚಾಪ್ಟರ್. ವಿಚ್ ಇಸ್ ದ ನೆಕ್ಸ್ಟ್ ಚಾಪ್ಟರ್ ಯು ವಾಂಟ್ ಮಿ ಟು ಡೂ? ಕ್ವಿಕ್ಲಿ ರೈಟ್ ದ ಆನ್ಸರ್ಸ್. ಅಂಡ್ ಆಲ್ಸೋ ಬಿಫೋರ್ ಡೂಯಿಂಗ್ ದಟ್, ಯಾರೆಲ್ಲ ಇವತ್ತು ಆಬ್ಸೆಂಟ್ ಇದ್ರು ಆಸ್ಕ್ ದಮ್ ಟು ಮೆಸೇಜ್ ಮೀ, ಆಯ್ತಾ? ಯಾರೆಲ್ಲ ಇದ್ದಿದ್ರು ನಿಮ್ಮ ಗ್ರೂಪ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿ ದಟ್ ಯು ನೋ ಐ ವಾಂಟ್ ದಮ್ ಟು ಗಿವ್ ಮಿ ದ ರೀಸನ್, ನಾಟ್ ಸಂತೋಷ್ ಸರ್, ದೇ ಹ್ಯಾವ್ ಟು ಗಿವ್ ಮಿ ದ ರೀಸನ್. ಈ ಅಕೌಂಟ್ ಕರೆಂಟ್ ಎಲ್ಲ ಎಂತದ್ದೆಲ್ಲ ಸಣ್ಣ ಸಣ್ಣ ಚಾಪ್ಟರ್ಗಳು. ಓ, ಎಲ್ಲರದ್ದು ಒಂದೊಂದು ಒಪಿನಿಯನ್ ಉಂಟು, ಫೈನ್, ಐ ವಿಲ್ ಡಿಸೈಡ್ ಮೈ ಓನ್. ಯು ನೋ ಎವ್ರಿಬಡಿ ಇಸ್ ಟಾಕಿಂಗ್ ಅಬೌಟ್ ಡಿಫ್ರೆಂಟ್ ಡಿಫ್ರೆಂಟ್ ಚಾಪ್ಟರ್ಸ್. ಓಕೆ, ಸೊ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಆಗಲಿಲ್ಲಲ್ಲ ಇನ್ನು ಕೂಡ. ಪ್ರಾಬ್ಲಿ ಐ ಸ್ಟಾರ್ಟ್ ವಿತ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್, ವೆದರ್ ಇಟ್ ಇಸ್ ಡನ್ ಆರ್ ನಾಟ್ ಡನ್. ಮಾಡ್ಯೂಲ್ 1, ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಡನ್ ಆರ್ ನಾಟ್ ಡನ್? ಓಕೆ, ವೇಟ್, ವಿಲ್ ಡೂ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇನ್ ದ ಟುಮಾರೋಸ್ ಕ್ಲಾಸ್. ಆಲ್ ರೈಟ್, ಓಕೆ, ವಿಲ್ ಕ್ಯಾಚ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ಸರ್.